ದೀಪಾವಳಿ ಆಫರ್ ಬಂದು ತುಂಬಾ ಜಾಸ್ತಿ ಇದೆ. ಮಿನಿಮಮ್ 6-5 ಆಫರ್ಸ್ ಇದೆ. ಡೌನ್ ಪೇಮೆಂಟ್ 30,000 ಮಾಡ್ತೆ ಅಂದ್ರೆ ಖಂಡಿತ ಮನೆ ಹತ್ರ 24 hours ನಲ್ಲಿ ಗಾಡಿ ಅಲ್ಲಿ ಇರುತ್ತೆ. ಅಲ್ಲಿ ಹಬ್ಬ ಆಫರ್ ಜೊತೆ 1,35,000 ಫೈನಲ್ ಮಾಡಿಸ್ಕೊಂಡು ಒಂದೇ ಪ್ರೈಸ್ ವಿತ್ ಆಫರ್ ಜೊತೆ 1,65,000 ಮುಗಿಸ್ಕೊಡ್ತೀನಿ ಸರ್. ಪ್ರೈಸ್ ಬನ್ನಿ 1,80,000 ಇದೆ. ನಿನ್ವರ್ಸ್ಗೆ 1,70,000 ಮುಗಿಸ್ಕೊಡ್ತೀನಿ. ಫೈನಲ್ ಅಂದ್ರೆ ಒಂದೇ ಬೆಸ್ಟ್ ಪ್ರೈಸ್ ಕೊಡ್ತೀನಿ ಸರ್, 1,95,000 ಮುಗಿಸ್ಕೊಡ್ತೀನಿ ಸರ್ ಗಾಡಿ. ಸೊ ಹಲೋ ಗೈಸ್, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ನಿಮಗೆ ಕ್ವಾಲಿಟಿ ಕಾರ್ ಝೋನು. ಸೊ ಇಲ್ಲಿ ಗೊತ್ತಿರುತ್ತೆ ನಿಮ್ಗೆ ಎಲ್ಲರಿಗೂ, ಪ್ರೀವಿಯಸ್ ವೀಡಿಯೋದಲ್ಲಿ ಆಲ್ಮೋಸ್ಟ್ ಲೈಕ್ ಒಂದು 15 days ಬ್ಯಾಕ್ ಅಷ್ಟೇ ನಿಮಗೆ ವಿಡಿಯೋ ಮಾಡಿದ್ದು. ಸೊ ಬೇಗ ಸ್ಟಾಕ್ ಕ್ಲಿಯರ್ ಆಗಿ ಒಂದ್ಸತಿ ದಸರಾಗ ಆಫರ್ಸ್ಗೆ ಒಂದು ಸ್ವಲ್ಪ ಕೊಟ್ಟಿದ್ರು. ಸೊ ಒಳ್ಳೆ ಆಫರ್ಸ್ ಕೂಡ ತೊಗೊಂಡೋಗಿದ್ದಾರೆ ವ್ಯೂವರ್ಸು ಕಾರ್ಸ್ಗಳನ್ನ. ಸೊ ಇವಾಗ ದೀಪಾವಳಿ ಬೇರೆ ಬರ್ತಾಯಿದೆ ನಿಮಗೆ. ಸೊ ದೀಪಾವಳಿಗೂ ಒಂದು ಆಫರ್ಸ್ ಇರಲಿ ಅಂದ್ಬಿಟ್ಟು ನಮ್ಮ ವ್ಯೂವರ್ಸ್ಗೆ ತಿರುಗ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ನಮ್ಮ ಜೊತೆ ಅರ್ಬಾಸ್ ಸರ್ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೋಣ. ಅರ್ಬಾಸ್ ಸರ್ ನಮಸ್ಕಾರ. ನಮಸ್ಕಾರ ಸರ್. ಸೊ ಹೇಗಿದ್ದೀರಾ ಸರ್? ಸರ್ ಚೆನ್ನಾಗಿದ್ದೀನಿ ಸರ್. ಸರ್ ಇವಾಗ ದೀಪಾವಳಿ ಬೇರೆ ಅರ್ಥ ಬರ್ತಿದೆ. ಸೊ ಈ ಸತಿ ದೀಪಾವಳಿ ಆಫರ್ಸ್ ಏನಿದೆ ಸರ್? ದೀಪಾವಳಿ ಆಫರ್ ಬಂದು ತುಂಬಾ ಜಾಸ್ತಿ ಇದೆ. ಓಕೆ, ಮಿನಿಮಮ್ 6-5 ಆಫರ್ಸ್ ಇದೆ. ಸೊ ಯಾರು ಹಂಗಾರೆ ಕರ್ನಾಟಕದಲ್ಲಿ ಯಾರು ಕೊಟ್ಟಿರಲ್ಲ ಇದ್ರ ಮುಂಚೆ? ಹೌದು ಸರ್, ಆ ತರ ಆಫರ್ಸ್ ಕೊಡ್ತೀನಿ. ಓಕೆ, ಆಫರ್ಸ್ ಬನ್ನಿ, ಫುಲ್ ಟ್ಯಾಂಕ್ ಪೆಟ್ರೋಲ್ ಕೊಡ್ತೀನಿ. ಓಕೆ, 3M ರಬ್ಬಿಂಗ್ ಪಾಲಿಶ್ ಕೊಡ್ತೀನಿ. ಓಕೆ, ಇನ್ನೊಂದು 1 ಜನರಲ್ ಚೆಕಪ್ ಮಾಡ್ಕೊಡ್ತೀನಿ. RTO ಕಮಿಷನ್ ತಕೊಳ್ಳಲ್ಲ, ಇದು ಆಫೀಸ್ ಕಮಿಷನ್ ತಕೊಳ್ಳಲ್ಲ. ಓಕೆ, ಇನ್ನೊಂದು ಇಂಜಿನ್ ಪ್ಲಸ್ ಗೇರ್ ಬಾಕ್ಸ್ ವಾರಂಟಿ ಕೊಡ್ತೀನಿ ಸರ್. ಓಕೆ ಓಕೆ, ಸೊ ಇಷ್ಟು ಆಫರ್ಸ್ ದೀಪಾವಳಿಗೆ ಅವೈಲೇಬಲ್ ಇರುತ್ತೆ. ಟೋಟಲಿ 7 ಆಫರ್ಸ್ ಇದೆ ಸರ್. ಓಕೆ ಓಕೆ, 6 ಅನ್ಬಿಟ್ಟು ಸೊ 7 ಆಗೋಯ್ತು ನಿಮಗೆ ಆಫರ್ಸು. ಸೊ ಆದಷ್ಟು ಬೇಗ ಬಂದ್ರೆ ಆದಷ್ಟು ಬೇಗ ತಗೊಂಡೋಗ್ಬೋದು. ದೀಪಾವಳಿ ಆಫ್ ಸೇಲ್ಸ್ ಬೇರೆ ನಡೀತಾ ಇದೆ. ಸೊ ಒಂದೊಳ್ಳೆ ಆಫರ್ಸ್. ಇನ್ನೊಂದು ಏನಂದ್ರೆ ಸರ್, ಯಾರು ನಾವು ಫೈನಲ್ ಪ್ರೈಸ್ ಹೇಳಿದ್ದೀನಿ ಅದ್ ಫೈನಲ್ ಪ್ರೈಸ್ಗೆ, ಓಕೆ, ವಿತೌಟ್ ನಮ್ಮ ಬಾರ್ಗೇನ್ ಫೈನಲ್ ಪ್ರೈಸ್ ಯಾರು ಕೊಡ್ತಾರೆ ಅವ್ರಿಗೇನೆ ಆಫರ್ಸ್ ಇರೋದು. ಓಕೆ, ಯಾರು ಬಾರ್ಗೇನಿಂಗ್ ಮಾಡ್ತಾರೆ ಅವ್ರಿಗೇನೆ ಕೊಡ್ತೀನಿ ಸರ್. ಓಕೆ, ಇಂಜಿನ್ ಗೇರ್ ಬಾಕ್ಸ್ ಕೊಡ್ತೀನಿ ಬಾರ್ಗೇನಿಂಗ್ ಅವ್ರಿಗೆ, ಆಫೀಸ್ RTO ಕಮಿಷನ್ ತಕೊಳ್ಳಲ್ಲ. ಓಕೆ ಓಕೆ, ಸೊ ನೋಡ್ಬೋದು ನಿಮ್ಗೆ ಯಾರು ಫೈನಲ್ ಹೇಳ್ತಾರೋ. ಸೊ ಆ ಫೈನಲ್ ಪ್ರೈಸ್ ಬಂದರೆ ನಿಮ್ಗೆ ಎಲ್ಲ ಆಫರ್ಸ್ ಕೂಡ ಅವೈಲೇಬಲ್ ಇರುತ್ತೆ. ಸೊ ಸರ್, ಆಮೇಲೆ ಈ ಲೋನು ಎಲ್ಲರಿಗೆ ಏನು ಸರ್? ಇವಾಗ ಲೋನ್ 2009 and 10 ಮಾಡೆಲ್ ಮೇಲೆ ಮಾಡ್ಕೊಡ್ತೀನಿ. 9 ಮಾಡೆಲ್ ಪೆಟ್ರೋಲ್ ಇರಬೇಕು, 10 ಮಾಡೆಲ್ ಡೀಸೆಲ್ ಇರಬೇಕು. ಓಕೆ, 9 and 10 ಇಂದ ಬ್ಯಾಂಕ್ ಲೋನ್ ಸ್ಟಾರ್ಟ್ ಆಗುತ್ತೆ ನನ್ನ ಕಡೆ. ಇನ್ನೊಂದು ಏನಂದ್ರೆ 30,000 ಡೌನ್ ಪೇಮೆಂಟ್ 30,000 ಮಾಡ್ತೆ ಅಂದ್ರೆ ಖಂಡಿತ ಮನೆ ಹತ್ರ 24 hours ನಲ್ಲಿ ಗಾಡಿ ಅಲ್ಲಿ ಇರ್ತಾರೆ. 24 hours ಯಾರಿಗೆ ಮಾಡ್ಕೊಡ್ತೀನಿ ಲೋನ್ ಅಂದ್ರೆ, ಯಾರ್ದು ಪ್ರೊಫೈಲ್ 100% ಚೆನ್ನಾಗಿರುತ್ತೆ ಅವ್ರಿಗೆ ಬರೀ 24 hours ನಲ್ಲಿ ಖಂಡಿತ ಲೋನ್ ಮಾಡಿಸ್ಕೊಡ್ಬಿಡ್ತೀನಿ ಸರ್. ಯಾರಿಗೆ ಅಲ್ಲಿ ಸಿಬಿಲ್ ಚೆನ್ನಾಗಿರುತ್ತೋ ಅಥವಾ ನಿಮ್ಮ ಪ್ರೊಫೈಲ್ ಚೆನ್ನಾಗಿರುತ್ತೋ, ಸೊ ಅವ್ರಿಗೆ ನೋಡಿ 30,000 ಡೌನ್ ಪೇಮೆಂಟ್ ಮಾಡಿದ್ರೆ ನಿಮಗೆ, ಸೊ ನಿಮಗೆ ಗಾಡಿ ಕೂಡ 24 hours ನಿಮ್ಮ ಮನೆ ಮುಂದೆ ಇರುತ್ತೆ. ಸಿವಿಲ್ ಸ್ವಲ್ಪ ಪ್ರೊಫೈಲ್ ಚೆನ್ನಾಗಿಲ್ಲಲ್ಲ ಅವ್ರಿಗೇನೆ ಮಾಡ್ಕೊಡ್ತೀನಿ, ಬಟ್ 3 days ವೇಟ್ ಮಾಡಬೇಕು ಅಷ್ಟೇ. 3 days ನಲ್ಲಿ ಖಂಡಿತ ಲೋನ್ ಮಾಡಿಸ್ಕೊಡ್ಬೇಕು. ಸೊ ಆಮೇಲೆ ಲೋನ್ ಸರ್ ಅದೇನಾದ್ರೂ ಬೇರೆ ಬೆಂಗಳೂರಿಗೆ ಮಾತ್ರ ಹತ್ರ ರೋಡ್ ಸರ್? ಬೆಂಗಳೂರು ಅಂದ್ರೆ ಹೊರಗಡೆ ಇಲ್ಲಿಂದ 100 kilometers ಎಲ್ಲರಿಗೆ ಬ್ಯಾಂಕ್ ಲೋನ್ ಮಾಡ್ಕೊಡ್ತೀನಿ. ಓಕೆ ಓಕೆ, ಹುಬ್ಳಿ ಧಾರವಾಡ ಅವ್ರಿಗೆ 2011 ಮಾಡೆಲ್ ಇಂದ 12 ಮಾಡೆಲ್ ಇಂದ ತಕೊಂಡ್ಬೇಕು ಸರ್. ಅವ್ರಿಗೆ ಎಲ್ಲ ಸೇಟು ಫೈನಾನ್ಸ್ ಆಗೋದು ಸರ್. ಸೊ ಅವ್ರದ್ದು ಪರ್ಸೆಂಟೇಜ್ ಜಾಸ್ತಿ ಇರುತ್ತೆ. ಇವ್ರದ್ದು ಬೆಂಗಳೂರು ಅವ್ರಿಗೆ 9.5 ಸಿಗುತ್ತೆ, ಸೇಟು ಅವ್ರದ್ದು ಜಾಸ್ತಿ ಇರುತ್ತೆ. ಬೆಂಗಳೂರು ಕಸ್ಟಮರ್ಸ್ಗಾರ ನಿಮಗೆ 9.5% ನಿಮ್ಗೆ ಇಂಟ್ರೆಸ್ಟ್ ಆಗುತ್ತೆ. ಸೊ ಯಾರು ಮಾರ್ಕೆಟಲ್ಲಿ ಹೇಳಿಲ್ಲ ನಿಮ್ಗೆ ಇಷ್ಟು ಪರ್ಸೆಂಟ್ ಇದೆ ಅಂತ, ಬಟ್ ಸರ್ ಹೇಳ್ತಿದ್ದಾರೆ. ಸೊ 2000 ಬೇರೆ ಕಡೆ ಎಲ್ಲ 2013 ಮೇಲೆ 14 ಮೇಲೆ ತೊಗೊಂಡ್ರೆ ನಿಮಗೆ ಥ್ರೋ ಕರ್ನಾಟಕ ಮಾಡ್ತಿದ್ರು. ಸೊ ನೀವು ನೋಡ್ರೆ ನಿಮಗೆ 2011 ಮೇಲೆ ತೊಗೊಂಡ್ರೆ ನಿಮಗೆ ಥ್ರೋ ಕರ್ನಾಟಕ ಕೂಡ ಅವೈಲೇಬಲ್ ಇರುತ್ತೆ ಲೋನ್ಸ್. ಸೊ ಸರ್, ಆಮೇಲೆ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ಹೇಳಿದ್ರಿ, ಫ್ರೀ ವ್ಯಾರಂಟಿ ಸರ್? ಖಂಡಿತ ಫ್ರೀ ಕೊಡ್ತೀನಿ ಸರ್. ನೀವು ಇನ್ನೊಂದು ಗಾಡಿ ಬನ್ನಿ, ಎಲ್ಲ ಪಾರ್ಕಿಂಗ್ ಸೇಲ್ ಇರೋದು. ಓಕೆ, ನೀವು ಚೆಕ್ ಮಾಡಿ ತಗೊಂಡು ಹೋಗ್ಬೋದು ಸರ್ ಗಾಡಿ, ಆ ತರ ಪ್ರಕಾರ ಮೇಂಟೈನ್ ಆಗಿದೆ. ನೀವು ತುಂಬಾ ಗಾಡಿ ಎಲ್ಲ ರೆಕಾರ್ಡೆಡ್ ಗಾಡಿ ಮೇಂಟೆನೆನ್ಸ್ ಇರೋದು. ಕಸ್ಟಮರ್ ಟೈರ್ ಪರಿಸ್ಥಿತಿ, ಟೈರ್ ಎಲ್ಲ ಕಂಡೀಷನ್ ಅಲ್ಲಿ ಸಿಗುತ್ತೆ, ಕ್ಲಚ್ ಎಲ್ಲ. ನೀವು ಒಂದ್ ಖಂಡಿತ ಬನ್ನಿ ಗಾಡಿ, ಇನ್ ಕೇಸ್ ತಕೊಂಡಿಲ್ಲ ಅಂದ್ರೆ ಬನ್ನಿ ಒಂದು ಇದು ಮಾಡಿ ಹೋಗಿ, ನನಗೆ ಖುಷಿ ಆಗ್ತೀನಿ ಸರ್ ನಾವು. ಓಕೆ ನೋಡಿ, ಅಷ್ಟೊಂದು ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಿದ್ರೆ ಅವ್ರ ಗಾಡಿ ಬಗ್ಗೆ ಅವ್ರಿಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಕೂಡ ಅವೆಲ್ಲ ಇರುತ್ತೆ ನಿಮಗೆ. ಸೊ ಸರ್, ಆಮೇಲೆ ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್, 1,35,000 1,40,000 ಇಂದ ಸ್ಟಾರ್ಟ್ ಆಗುತ್ತೆ. 6 lakh ತನಕ ಹೋಗುತ್ತೆ ಸರ್ ಬಜೆಟ್. ಇನ್ ಕೇಸ್ ಬೇರೆ ಗಾಡಿ ಬೇಕಂದ್ರೆ ನಾವು ಅರೇಂಜ್ ಮಾಡ್ಕೊಡ್ತೀವಿ. ಹೌದು ಸರ್, ಅರೇಂಜ್ ಕೂಡ ಮಾಡಿಸ್ಕೊಡ್ತಾರೆ. ಸೊ ಸರ್, ಆಮೇಲೆ ಎಕ್ಸಾಕ್ಟ್ ಆಗಿ ಲೊಕೇಶನ್ ಸರ್? ಸರ್, ಎಕ್ಸಾಕ್ಟ್ ಆಗಿ ಲೊಕೇಶನ್ ಬನ್ನಿ, ಬನ್ನರ್ಘಟ್ಟ ರೋಡ್, ಅರ್ಕೆರೆ ಸಿಗ್ನಲ್, BTS ಲೆವೆಟ್ ಸಿಗುತ್ತೆ ಅಲ್ಲಿಂದ. 6 Main ರೋಡ್ ನಲ್ಲಿ ಇರೋದು. ಲ್ಯಾಂಡ್ ಮಾರ್ಕ್ ಬನ್ನಿ, K51 RTO ಇದೆ, ಅದು ಬ್ಯಾಕ್ ಸೈಡ್ ಇರೋದು ಸರ್. ಇನ್ ಕೇಸ್ ಕಸ್ಟಮರ್ ಗೆ ಕನ್ಫ್ಯೂಸ್ ಆಗದೆ ಅಂದ್ರೆ, ಇಲ್ಲಿ ಅರ್ಕೆರೆ ಸಿಗ್ನಲ್ ತುಂಬಾ ಫೇಮಸ್ ಇದೆ ಸರ್. ಅಲ್ಲಿ ಬನ್ನಿ, ಒಂದು ಕಾಲ್ ಮಾಡಿದ್ರೆ ಸಾಕು ಸರ್, ಹುಡುಗ ಹೋಗಿ ಕರ್ಕೊಂಡು ಬರ್ತಾರೆ, ಪಿಕಪ್ ಮಾಡ್ತಾರೆ. ಸೊ ನೋಡ್ಬೋದು ಆರಾಮಾಗಿ ನಿಮ್ಗೆ ಹಂಗೋ. ನಿಮ್ಗೆ ಏನಾದ್ರು ಇನ್ನೂ ಗೊತ್ತಾಗಿದೆ, ಡಿಸ್ಕ್ರಿಪ್ಷನ್ ಕೂಡ ಡೈರೆಕ್ಟ್ ಲೊಕೇಶನ್, ಮ್ಯಾಪ್ ಲೊಕೇಶನ್ ಹಾಕಿರ್ತೀನಿ, ಡೈರೆಕ್ಟ್ ಲೊಕೇಟ್ ಕೂಡ ಮಾಡ್ಕೊಂಡ್ ಬರ್ಬೋದು. ಸೊ ಇವಾಗೆಲ್ಲ
ಬೇಕಷ್ಟು ಡೀಟೇಲ್ಸ್ ನೋಡ್ಬೋದಲ್ಲ ಸರ್? ಖಂಡಿತ ಸರ್, ಬನ್ನಿ. ಓಕೆ ಸರ್. ಸೊ ಹಾಗೆ ನಮ್ಮ ಚಾನಲ್ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇವಾಗ ಬನ್ನಿ, ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ ಯಾವ್ದು ಅವೈಲೇಬಲ್ ಇದೆ ಇವತ್ತು ಅಂತ. ಮುಂದೆ ಒಂದು ಬ್ಲಾಕ್ ಕಲರ್ ಒಂದು ಬಲೆನೋ ಇದೆ, ಇದ್ರ ಡೀಟೇಲ್ಸ್ ಸರ್? ಸರ್, ಇದು ಬನ್ನಿ 2003 ಮಾಡೆಲ್, ಥರ್ಡ್ ಓನರ್ ವಿ ಎಕ್ಸ್ಎಲ್ ಟಾಪ್ ಎಂಡ್ ಸರ್ ಇದು ಬಲೆನೋ. ಓಕೆ ಓಕೆ. ಸೊ ನೋಡೋದು ವಿ ಎಕ್ಸ್ ಐ ಟಾಪ್ ಎಂಡ್ ವೇರಿಯಂಟು. ಸೊ ಚೆನ್ನಾಗಿದೆ, ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ನೋಡ್ಬೋದು. ಸೊ ಮ್ಯಾಗ್ ವೀಲ್ ಎಲ್ಲ ಅವೈಲೇಬಲ್ ಇದೆ ವೆಹಿಕಲ್ಗೆ. ಸೊ ನಿಮಗೆ ಸೊ ಆಫ್ಟರ್ ದ ಮಾರ್ಕೆಟ್ ಅಲಾವ್ ಇಲ್ಲ ಸರ್? ಇದೆಲ್ಲ ಸರ್ ಬರೀ ಸವೇ ಬ್ರಾಡ್ ಟೈರ್ಸ್ ಆ್ಯಂಡ್ ಇದು ಮ್ಯಾಗ್ ವೀಲ್ಗೆ 70,000 ಖರ್ಚು ಮಾಡಿದ್ದಾರೆ ಕಸ್ಟಮರ್. ಓಕೆ ಓಕೆ. ಸೊ ನೋಡ್ಬೋದು ಬ್ಲ್ಯಾಕ್ ಕಲರ್ ಚೆನ್ನಾಗಿದೆ, ಬಾಡಿ ಲೈನ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಫೀಚರ್ಸ್ ಏನೇನು ಬರುತ್ತೆ ಸರ್ ಇದಕ್ಕೆ? ಸರ್ ಇದರಲ್ಲಿ 4-door ಪವರ್ ವಿಂಡೋ ಸಿಗುತ್ತೆ, ವಾಯ್ಸ್ ಸ್ಟೀರಿಂಗ್ ಸಿಗುತ್ತೆ. ಓಕೆ ಓಕೆ. ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ. ಓಕೆ ಓಕೆ. ಸೊ ಆಫ್ಟರ್ ದಿ ಮಾರ್ಕೆಟ್ ಅಲಾ ವೀಲ್ಸ್ ಎಲ್ಲ ಅವೈಲೇಬಲ್ ಇದೆ ವೆಹಿಕಲ್ಗೆ. ಸೊ ಸೊ ಇದಕ್ಕೆ ಪ್ರೈಸ್ ಕೊಟ್ ಮಾಡ್ತಿದ್ದೀರಾ ಸರ್? ಸರ್ ಇದು ಬನ್ನಿ 150,000 ಕೊಟ್ ಮಾಡ್ತಾ ಇದ್ದೀನಿ. ಫೈನಲ್ ಬನ್ನಿ ನಿನ್ವೇರ್ಸ್ಗೆ ನೋ ಬಾರ್ಗೇನಿಂಗ್, ವಿತೌಟ್ ಬಾರ್ಗೇನಿಂಗ್ ದಿವಾಲಿ ಹಬ್ಬ ಆಫರ್ ಜೊತೆ 135,000 ಫೈನಲ್ ಮಾರ್ಕ್ಸ್ ಕೊಡ್ತೀನಿ. ಓಕೆ, 135,000ಗೆ ನಿಮಗೆ ಆಫ್ಟರ್ ದಿ ಮಾರ್ಕೆಟ್ ಅಲಾ ವೀಲ್ಸ್ ಎಲ್ಲ ಅವೈಲೇಬಲ್ ಇರೋ ವೆಹಿಕಲ್. 70,000 ಮ್ಯಾಗ್ ವೀಲ್ಸ್ ಇದೆ ಸರ್ ಟೈರ್ ಜೊತೆ. ಸೊ ಇದು ಫ್ಯೂಯಲ್ ವೇರಿಯಂಟ್ ಸರ್ ಇದು? ಸರ್ ಪೆಟ್ರೋಲ್ ಸರ್, ಥರ್ಡ್ ಓನರ್ ಆಗಿದೆ. 105,000 ರೆಕಾರ್ಡೆಡ್ ಓಡಿದೆ ಸರ್, ಚಿಲ್ಲರೆ ಓಡಿದೆ. ಓಕೆ ಸರ್. ಇನ್ನು ಮುಂದೆ ಒಂದು ಬ್ಲಾಕ್ ಕಲರ್ ಒಂದು ಫಿಯಟ್ ಪುಂಟೋ ಇದೆ, ಇದ್ರ ಡೀಟೇಲ್ಸ್ ಸರ್? ಇದು ಬನ್ನಿ 2009 ಮಾಡೆಲ್, ಸೆಕೆಂಡ್ ಓನರ್, 62 ರೆಕಾರ್ಡೆಡ್ ಓಡಿದೆ, ಕಂಪ್ನಿಯಿಂದ ರೆಕಾರ್ಡ್ ಮೇಂಟೈನ್ ಆಗಿದೆ. ಟೈರ್ ಪರ್ಸೆಂಟೇಜ್ ಬನ್ನಿ ಅಪ್ ಟು 95% ಇದೆ ಟೈರ್. ಗಾಡಿ ಬನ್ನಿ ಆಕ್ಟಿವ್ ವೇರಿಯಂಟ್. ಓಕೆ ಓಕೆ. ಸೊ ನೋಡ್ಬೋದು ಚೆನ್ನಾಗಿದೆ, ನಿಮಗೆ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 80% ಟೈರ್ಸ್ ಕೂಡ ಅವೈಲೇಬಲ್ ಇದೆ ವೆಹಿಕಲ್. ಸೊ ಇಂಟಿಯ ಫೀಚರ್ಸ್ ಸರ್ ಇದಕ್ಕೆ? ಆಕ್ಟಿವ್ ಅಂದರೆ ಬೇಸಿಕ್ ಸರ್, ಬೇಸಿಕ್ನಲ್ಲಿನೇ ನಿಮಗೆ ಡಬಲ್ ಪವರ್ ವಿಂಡೋ ಸಿಗುತ್ತೆ, ಪವರ್ ಸ್ಟೇರಿಂಗ್ ಸಿಗುತ್ತೆ, ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ, ರಿವರ್ಸ್ ಕ್ಯಾಮ್ರಾ ಇದೆ, ಸ್ಕ್ರೀನ್ ಟಚ್ ಸಿಸ್ಟಮ್ ಗ್ಲಾಸ್ ಇದು ಮಿರರ್ ಮೇಲೆ ಹಾಕಿದ್ದಾರೆ ಕಸ್ಟಮರ್ ಆಫ್ಟರ್ ಮಾರ್ಕೆಟ್. ಸೊ ಫ್ಯೂಯಲ್ ವೇರಿಯಂಟ್ ಸರ್ ಗಾಡಿ ಸರ್? ಇದು ಬನ್ನಿ ಪೆಟ್ರೋಲ್ ಸರ್, 1.3 ಮಾರುತಿ ಇಂಜಿನ್ ಬರೋದು. ಬಾಡಿ ವೈಸ್ ಕಂಪೇರ್ ಮಾಡಿದಂದ್ರೆ ತುಂಬ ಗಟ್ಟಿ ಬಾರಿ ಬಾಡಿ ಬರುತ್ತೆ ಗೇಜ್ ಎಲ್ಲ. ಓಕೆ ಓಕೆ. ಸೊ ಫ್ಯೂಯಲ್ ವೇರಿಯಂಟ್ ಪೆಟ್ರೋಲ್ ಮೈಲೇಜ್ ನಿಮಗೆ 18 ಸಿಗುತ್ತೆ ಸರ್ ಹೈವೇನಲ್ಲಿ, ಸಿಟಿನಲ್ಲಿ 14-13 ಖಂಡಿತ ಸಿಗುತ್ತೆ, 15 ತನಕ ಹೋಗುತ್ತೆ ಸಿಟಿನಲ್ಲಿ. ಓಕೆ, 15 ತನಕ ನಿಮಗೆ ರೈಲ್ ಸಿಗುತ್ತೆ, ನಿಮಗೆ ಮೈಲೇಜ್ ಕೂಡ ಚೆನ್ನಾಗಿದೆ ವೆಹಿಕಲ್ಲು. ಸೊ ಈ ವೆಹಿಕಲ್ ಏನು ಕೋಟ್ ಮಾಡ್ತೀರಾ ಸರ್? ಸರ್ ಕೋಟಿಂಗ್ ಪ್ರೈಸ್ ಬನ್ನಿ 225,000 ಇದೆ ಸರ್. ಫೈನಲ್ ಅಂದರೆ ಸರ್? ಫೈನಲ್ ಅಂದರೆ ಒಂದೇ ಬೆಸ್ಟ್ ಪ್ರೈಸ್ ಕೊಡ್ತೀನಿ ಸರ್, 1,95,000 ಮುಗಿಸ್ಕೊಡ್ತೀನಿ ಸರ್ ಗಾಡಿ. ಓಕೆ, 1,95,000ಗೆ ಒಂದು ಬ್ಲ್ಯಾಕ್ ಕಲರ್ ಒಂದು ಫಿಯಟ್ ಪುಂಟೋ ಸಿಗ್ತದೆ. ಸೊ 2009 ಮಾಡೆಲ್ ಸರ್, ಸೆಕೆಂಡ್ ಓನರ್, 62 ಓಡಿದೆ ಸರ್ ಗಾಡಿ. ನೀವು ಇದನ್ನೇ ಮಾರ್ಕೆಟಲ್ಲಿ ಶಿಫ್ಟ್ ತೊಗೋಬೇಕಾದ್ರೆ ಮಿನಿಮಮ್ ಅಂದರೆ 3,00,000-3.25 ತನಕ ಆಗುತ್ತೆ. ಸೊ ಬೆಸ್ಟ್ ಪ್ರೈಸಲ್ಲೂ ತೊಗೊಂಡೋಗ್ಬೋದು ವೆಹಿಕಲ್ನ. ಓಕೆ ಸರ್. ಮುಂದೆ ಒಂದು ಪರ್ಪಲ್ ಕಲರ್ ಒಂದು ವರ್ಣ ಫ್ಲೂಡಿಕ್ ಇದೆ, ಇದ್ರ ಡೀಟೇಲ್ಸ್ ಸರ್? ಇದು ಬನ್ನಿ 2012 ಮಾಡೆಲ್, ಟಾಪ್ ಎಂಡ್ ವೇರಿಯಂಟ್ ಸರ್. ಓಕೆ. 4 ಅಲೋ ವೀಲ್ಸ್ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಗಾಡಿ ಇದು, ಟಾಪ್ ಎಂಡ್ ಫುಲ್ಲಿ ಲೋಡೆಡ್ ಗಾಡಿ ಇದು. 2012 ಮಾಡೆಲ್, ಸೆಕೆಂಡ್ ಓನರ್, ರೆಕಾರ್ಡೆಡ್ ಓಡಿದೆ 63, ಕಂಪ್ನಿಯಿಂದ ಜೆನ್ಯೂನ್ ಮೇಂಟೈನ್ ಆಗಿದೆ. ಸೀಟ್ ಕವರ್ ಬಂದು ಸ್ಟ್ಯಾಂಡ್ಲಿ ಲೆದರ್ ಸೀಟ್ ಇದೆ ಸರ್, 50,000 ಸೀಟ್ ಕವರ್ಗೆನೆ ಖರ್ಚಾಯಿತು ಸರ್ ಕಸ್ಟಮರ್ದು. ಓಕೆ ಓಕೆ. ಸೊ ಏರ್ ಬ್ಯಾಗ್ ಸಿಗುತ್ತೆ, ಸ್ಟೀರಿಂಗ್ ನಲ್ಲಿ ಮೌಂಟ್ ಕಂಟ್ರೋಲ್ ಸಿಗುತ್ತೆ, ಬ್ಲೂಟೂತ್ ಸಿಸ್ಟಮ್ ಸಿಗುತ್ತೆ, ರಿವರ್ಸ್ ಕ್ಯಾಮ್ರಾ ಸಿಗುತ್ತೆ, 4-door ಪವರ್ ವಿಂಡೋ ಸೈಡ್ ಅಡ್ಜಸ್ಟಬಲ್ ಮಿರರ್ ಸಿಗುತ್ತೆ ಸರ್ ಗಾಡಿನಲ್ಲಿ, ಪೆಟ್ರೋಲ್ ಇಂಜಿನ್ ಸರ್ ಇದು. ಸೊ ಮೈಲೇಜ್ ಅಂದ್ರೆ 17 ಸಿಗುತ್ತೆ ಸರ್ ಹೈವೇನಲ್ಲಿ, 17-18 ಸಿಗುತ್ತೆ ಮೈಲೇಜ್ ಅಂದ್ರೆ, ಸಿಟಿನಲ್ಲಿ 14-13 ಸಿಗುತ್ತೆ. 1/50 ಇದು ತುಂಬಾ ರೇರ್ ಕಲರ್ ಸರ್ ಇದು, ನೀವು ರಾತ್ರಿನಲ್ಲಿ ನೋಡಿ ಸರ್ ಬ್ಲ್ಯಾಕ್ ತರ ಕಾಣಿಸುತ್ತೆ ಕಲರ್ ನಲ್ಲಿ. ಸೊ ಇನ್ನೊಂದು ಏನಂದ್ರೆ ನಿಮಗೆ ಪರ್ಪಲ್ ಕಲರ್ ಒಂಥರ ಡಿಫ್ರೆಂಟ್ ರೇರ್ ಕಲರ್ ಕೂಡ ವೆಹಿಕಲ್ ಸಿಗೋದು, ಒಂಥರ ಚೆನ್ನಾಗಿದೆ, ಪೆಟ್ರೋಲ್ ವೇರಿಯಂಟ್ ಬೇರೆ. ಸೊ ಈ ವೆಹಿಕಲ್ ಏನು ಕೊಟ್ ಮಾಡ್ತೀರಾ ಸರ್? ಕೋಟಿಂಗ್ ಪ್ರೈಸ್ ಬನ್ನಿ 4,70,000 ಕೊಟ್ ಮಾಡ್ತಾ ಇದ್ದೀನಿ. ನಿನ್ ವ್ಯೂವರ್ಸ್ಗೆ ಆಫರ್ ಜೊತೆ, ದಿವಾಲಿ ಆಫರ್ ಜೊತೆ 4,50,000ಗೆ ಮುಗಿಸ್ಕೊಡ್ತೀನಿ ಸರ್. ಓಕೆ, 4,50,000ಗೆ ನಿಮ್ಗೆ ಒಂದು ವರ್ಣ ಫ್ಲೂಡಿಗೆ ಸಿಗ್ತಾ ಇದೆ, ಅದು ಟಾಪ್ ಎಂಡ್ ವೇರಿಯಂಟು. 6 ಏರ್ಬ್ಯಾಗ್ಸ್ ಆಫ್ ಟು ಡ್ಯುಯಲ್ ಏರ್ಬ್ಯಾಗ್ ಸರ್? ಸಿಂಗಲ್ ಏರ್ ಬ್ಯಾಗ್ ಬರೋದು ಸರ್ EX ಇದು. ಓಕೆ ಓಕೆ, ನೋಡಿ ಸಿಂಗಲ್ ಏರ್ ಬ್ಯಾಗ್ ಕೂಡ ಬರುತ್ತೆ ನಿಮಗೆ. ಓಕೆ ಸರ್. ಮುಂದೆ ಒಂದು ಮಹೇಂದ್ರ ಕಾಂಟೋ ಇದೆ, ಇದ್ರ ಡೀಟೇಲ್ಸ್ ಸರ್? ಸರ್ ಇದು ಬನ್ನಿ 2013 ಮಾಡೆಲ್, ಸಿಂಗಲ್ ಓನರ್ ಗಾಡಿ, ಬನ್ನಿ ಒರಿಜಿನಲ್ ಪೇಂಟ್ ನಲ್ಲಿ ಇದೆ. ಟೈರ್ ಕಂಡೀಷನ್ ಬನ್ನಿ ನಿಮ್ಗೆ ಬ್ಯಾಕ್ ಟೈರ್ ಬನ್ನಿ ಅಪ್ ಟು 70% ಇದೆ, ಫ್ರಂಟ್ ಟೈರ್ ಬನ್ನಿ 50% ಇದೆ. C60 ವೇರಿಯಂಟ್ ಇದು, ಮಿಡಲ್ ವರ್ಜನ್. ಫ್ಯೂಚರ್ ವೈಸ್ ನೋಡಿದಂದ್ರೆ ಇದ್ನಲ್ಲಿ ಗಾಡಿನಲ್ಲಿ 4-door ಪವರ್ ವಿಂಡೋ ಸಿಗುತ್ತೆ, ಪವರ್ ಸ್ಟೇರಿಂಗ್ ಸಿಗುತ್ತೆ, ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ. ಲೇಡಿ ಯೂಸ್ ಮಾಡಿದ್ದು ಸಿಂಗಲ್ ಓನರ್ ಗಾಡಿ ಸರ್, 90,000 ರೆಕಾರ್ಡೆಡ್ ಓಡಿದೆ. ಇನ್ನೊಂದು ಮೇಲ್ಗಡೆ ಎಲ್ಲ ಹಂಗೆ ಕವರ್ ಎಲ್ಲ ಇದೆ, ಆ ತರ ಮೇಂಟೆನೆನ್ ಆಗಿದೆ ಸರ್ ಗಾಡಿ, ತುಂಬಾ ಒಳ್ಳೆ ಶೋರೂಮ್ ಮೇಂಟೆನೆನ್ಸ್ ಗಾಡಿ ಸರ್ ಇದು. ಸೊ ಬ್ಯಾಕ್ ಸೈಡ್ ನಿಮಗೆ 2 ಬೇಬಿ ಸೀಟ್ಸ್ ಕೂಡ ಅವೈಲೇಬಲ್ ಇದೆ ನಿಮಗೆ. ಹೌದು ಸರ್. ಬ್ಯಾಕ್ ಸೈಡ್ ವೈಪರ್, ಡಿಫಾಗರ್ ಎಲ್ಲ ಅವೈಲೇಬಲ್ ಇದೆ ವೆಹಿಕಲ್. ಸೊ ಫ್ಯೂಯಲ್ ವೇರಿಯಂಟ್ ಸರ್ ಇದು? ಸರ್ ಡೀಸೆಲ್ ಸರ್, ನಿಮಗೆ 3-cylinder ಇಂಜಿನ್ ಬರೋದು ಸರ್ ಇದು. ಮೈಲೇಜ್ ಅಂದ್ರೆ ತುಂಬಾ ಸಖತ್ ಹೆವಿ ಸಿಗುತ್ತೆ ಸರ್, 22 ಹೈವೇನಲ್ಲಿ, 18-19 ಸಿಟಿನಲ್ಲಿ ಖಂಡಿತ ಸಿಗುತ್ತೆ ಸರ್. ಡಿಫಾಗರ್, ಬ್ಯಾಕ್ ವೈಪರ್ ಎಲ್ಲ
ತುಂಬಾ ಲೋಡೆಡ್ ಗಾಡಿ ಸರ್ ಇದು, ಒಳ್ಳೆ ಗಾಡಿ. ಸೊ ಎಸ್ ಯು ವಿ ನೋಡ್ತಾರೋ ಏನಾದರೂ ನೋಡ್ತಾರೆ, ಆರಾಮಾಗಿ ನೋಡ್ಬೋದು. ಇದು ಒಂಥರ ಕಾಂಪ್ಯಾಕ್ಟ್ ಎಸ್ ಯು ವಿ ಅನ್ಬೋದು, ಚೆನ್ನಾಗಿದೆ ವೆಹಿಕಲ್ ಕೂಡ. ಸೊ ಒಳ್ಳೆ ಮೈಲೇಜ್ ಕೂಡ ಅವೈಲೇಬಲ್ ಇದೆ ವೆಹಿಕಲ್ಲು. ಸೊ ಬೇಬಿ ಸೀಟರ್ಸ್ ಬೇರೆ ಎರಡು ಇದೆ ನಿಮಗೆ ಬ್ಯಾಕ್ ಸೈಡು. ಸೊ ಈ ವೆಹಿಕಲ್ ಏನು ಕೊಟ್ ಮಾಡ್ತೀರಾ ಸರ್? ಸರ್ ಕೋಟಿಂಗ್ ಪ್ರೈಸ್ ಬನ್ನಿ 370 ಇದೆ ಸರ್. ಫೈನಲ್ ನಿನ್ಯೂವರ್ಸ್ಗೆ 350,000 ಆಫರ್ ಜೊತೆ ಸೇರಿಸ್ಕೊಡ್ತೀನಿ ಸರ್. 350,000 ಇಲ್ಲ, ನಿಮಗೆ ಒಂದು ಕಾಂಪ್ಯಾಕ್ಟ್ ಒಂದು ಎಸ್ ಯು ವಿ ಚೆನ್ನಾಗಿರೋ ವೆಹಿಕಲ್ಲು, ಸಿಂಗಲ್ ಓನರ್ ವೆಹಿಕಲ್ ಬೇರೆ. ನಿಮಗೆ ಟೋಟಲ್ ಕಿಲೋಮೀಟರ್ಸ್ ಡ್ರಿವನ್ ಸರ್ ಇದು? ಸರ್ 90 ರೆಕಾರ್ಡೆಡ್ ಜುನ್ಯೂನ್ ಇದೆ ಸರ್. ಓಕೆ, 90,000 ಡ್ರಿವನ್ ವೆಹಿಕಲ್ ಕೂಡ. ಮುಂದೆ ನೋಡ್ಬೋದು ಒಂದು ಬ್ಲಾಕ್ ಕಲರ್ ಒಂದು ಸಿಟಿ ಇದೆ, ಇದು ನೋಡಕ್ಕೆ ಒಂಥರ ಚೆನ್ನಾಗಿದೆ ಲುಕ್ ಕೂಡ. ಇದ್ರ ಡೀಟೇಲ್ಸ್ ಇಸಿ ಸರ್. ಸರ್ ಇದು ಬನ್ನಿ 2014 ಮಾಡೆಲ್, ಸಿಂಗಲ್ ಓನರ್ ಗಾಡಿ ಸರ್. ಓಕೆ ಓಕೆ, ಆಟೋಮೆಟಿಕ್ ಎಸ್ ಎಂ ಟಿ ಆಪ್ಷನಲ್ ಇದು. ಸೊ ನೋಡಿ ಆಟೋಮೆಟಿಕ್ ವೇರಿಯಂಟ್ ಸಿಟಿ ಸಿಗ್ತದೆ ನಿಮ್ಗೆ ಇಲ್ಲಿ. ಸೊ ಬ್ಲಾಕ್ ಕಲರ್ ಅದು ಕೂಡ ರೇರ್ ಬ್ಲಾಕ್ ಅಲ್ಲಿ ಆಟೋಮೆಟಿಕ್ ಸಿಗೋದು. ಸೊ ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ನೋಡ್ಕೊಬೋದು. ಸೊ ಡೀಸೆಲ್ ಪೆಟ್ರೋಲ್ ಸರ್ ಇದು? ಸರ್ ಇದು ಬನ್ನಿ ಪೆಟ್ರೋಲ್ ಇಂಜಿನ್ ಸರ್. ಇದು ಮರೂನ್ ಕಲರ್ ಬಟ್ ಸನ್ಲೈಟ್ ನಲ್ಲಿ ಬ್ಲಾಕ್ ಕಾಣಿಸ್ತಾ ಇರೋದು. ಓಕೆ ಓಕೆ ಓಕೆ. ಸೊ ನೋಡು ಡ್ಯುಯಲ್ ಕಲರ್ ತರ ಕಾಣಿಸ್ತಿದೆ ನಿಮಗೆ ಗಾಡಿ ಕೂಡ. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 80% ಟೈರ್ಸ್ ಕೂಡ ಅವೈಲೇಬಲ್ ಇದೆ ನಿಮಗೆ, ಹಿಂದೆ ಡಿಫಾಗರ್ ಕೂಡ ಅವೈಲೇಬಲ್ ಇದೆ. ಸೊ ಇಂಟಿಯರ್ ಫೀಚರ್ಸ್ ಏನೇನು ಬರುತ್ತೆ ಸರ್? ಡಬಲ್ ಪವರ್ ವಿಂಡೋಸ್ ಸಿಗುತ್ತೆ, ಹೋಂಡಾದು ಒರಿಜಿನಲ್ ಮ್ಯೂಸಿಕ್ ಸಿಸ್ಟಮ್ ಇದೆ, ಕ್ರೂಸ್ ಕಂಟ್ರೋಲ್ ಇದೆ ಗಾಡಿನಲ್ಲಿ, ಸ್ಟೇರಿಂಗ್ ನಲ್ಲಿ ಬಟನ್ ಸಿಗುತ್ತೆ, ಮೌಂಟ್ ಪ್ಯಾಸೆಂಜರ್ಗೆ ಎಸಿ ಸಿಗುತ್ತೆ, ರೇರ್ ಎಸಿ, ಆಟೋಮೆಟಿಕ್ ಎಸ್ ಎಂ ಟಿ ಟಾಪ್ ಎಂಡ್ ಆಪ್ಷನಲ್ ಸರ್ ಇದು. ಓಕೆ ಓಕೆ, ನೋಡ್ಬೋದು. ಸೊ ರೇರ್ ಎಸಿ ಕೂಡ ಅವೈಲೇಬಲ್ ಇದೆ ನೋಡ್ಬೋದು ನೀವು. ಸೊ 4 ಪವರ್ ವಿಂಡೋಸ್ ಕೂಡ ಅವೈಲೇಬಲ್ ಇದೆ ವೆಹಿಕಲ್. ಒಳ್ಳೆ ಲೆದರ್ ಸೀಟ್ಸ್ ಇದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಆಟೋಮೆಟಿಕ್ ಮ್ಯಾನ್ಯುಲ್ ಸರ್ ಇದು? ಸರ್ ಇದು ಬನ್ನಿ ಆಟೋಮೆಟಿಕ್ ವೇರಿಯಂಟ್. ಓಕೆ, 77 ರೆಕಾರ್ಡೆಡ್ ಓಡಿದೆ, ಸರ್ವಿಸ್ ಹಿಸ್ಟ್ರಿ ಎಲ್ಲ ಇದೆ ಗಾಡಿದು. ಓಕೆ, ಸಿಂಗಲ್ ಓನರ್, 2014 ಮಾಡೆಲ್. ಈ ವೆಹಿಕಲ್ ಏನು ಕೋಟ್ ಮಾಡ್ತಿದ್ದೀರಾ ಸರ್? ಸರ್ ಕೋಟಿಂಗ್ ಪ್ರೈಸ್ ಬನ್ನಿ 640,000 ಇದೆ, ಫೈನಲ್ ನಿನ್ಯೂವರ್ಸ್ಗೆ 610,000 ಮುಗಿಸ್ಕೊಡ್ತೀನಿ ಆಫರ್ ಜೊತೆ ಸರ್. ಸಿಂಗಲ್ ಓನರ್ ರೆಕಾರ್ಡೆಡ್ ಓಡಿದ್ದು ಗಾಡಿ ಸರ್. ಟಾಪ್ ಅಂಡ್ ಆಪ್ಷನ್ ಸ್ಕ್ರೀನ್ ಟೈಪ್ ಸಿಸ್ಟಮ್, ಡಿಫಾಗರ್ ಎಲ್ಲ ಇದೆ, ಏರ್ ಬ್ಯಾಗ್ ಎಲ್ಲ ಇದೆ. ಓಕೆ ನೋಡಿ, ಒಂದು ಒಳ್ಳೆ ವೆಹಿಕಲ್ ಕೂಡ ಅನ್ಬೋದು ನಿಮಗೆ ಹೋಂಡಾ ಸಿಟಿನ. ಸೊ ಆಲ್ಮೋಸ್ಟ್ ಲೈಕ್ ಸಿಡಾನ್ ಅಲ್ಲಿ ಮಾರ್ಕೆಟ್ ಅಲ್ಲಿ 20 ಇಯರ್ಸ್ ಇಂದ ಆರಾಮಾಗಿ ಮಾರ್ಕೆಟ್ ಇಟ್ಕೊಂಡಿರೋ ಒಂದೇ ಸಿಡಾನ್ ವೆಹಿಕಲ್ ಅನ್ಬೋದು. ಓಕೆ ಸರ್. ಸೊ ಏನ ಮುಂದೆ ಒಂದು ಗ್ರೇ ಕಲರ್ ಒಂದು ವ್ಯಾಗನ್ ಅವ್ರ ಇದೆ, ಇದ್ರ ಡೀಟೇಲ್ಸ್? ಇದು ಬನ್ನಿ VXL ಟಾಪ್ ಎಂಡ್ 2011 ಮಾಡೆಲ್, ಸೆಕೆಂಡ್ ಓನರ್ ಗಾಡಿ, 61 ರೆಕಾರ್ಡೆಡ್ ಓಡಿದೆ. ಫ್ರಂಟ್ ಟೈರ್ ಬನ್ನಿ 140-50% ಇದೆ, ಬ್ಯಾಕ್ ಬನ್ನಿ 60-70% ಇದೆ, ಬ್ಯಾಕ್ ಡಿಫಾಗರ್ ಬ್ಯಾಕ್ ವೈಫರ್ ಇದೆ, ಟಾಪ್ ಎಂಡ್ ವೇರಿಯಂಟ್ ಇದು VXI. ಓಕೆ, ಗಾಡಿ ಇಂಟೀರಿಯರ್ ನೋಡ್ಬೋದು ಸರ್ ನೀವು, ತುಂಬಾ ಒಳ್ಳೆ ಮೇಂಟೈನ್ ಆಗಿದೆ. 4-door ಪವರ್ ವಿಂಡೋ ಸಿಗುತ್ತೆ, ಪವರ್ ಸ್ಟೇರಿಂಗ್ ಸಿಗುತ್ತೆ, ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ, ಎಸಿ, ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್, ಫ್ರಂಟ್ ಫಾಗ್ ಲ್ಯಾಂಪ್, ಬ್ಯಾಕ್ ಕ್ಯಾಮ್ರಾ, ರಿವರ್ಸ್ ಕ್ಯಾಮ್ರಾ ಎಲ್ಲ ಇದೆ ಸರ್ ಗಾಡಿನಲ್ಲಿ. ಓಕೆ ಓಕೆ, ನೋಡ್ಬೋದು ಚೆನ್ನಾಗಿದೆ ಬಾಡಿ ಲೈನ್ ಕೂಡ ನೋಡ್ಬೋದು. ಸೊ ಫ್ರಂಟ್ ಎಂಡ್ ಫಾಗ್ ಲ್ಯಾಂಪ್ಸ್ ಕೂಡ ಅವೈಲೇಬಲ್ ಇದೆ ವೆಹಿಕಲ್ಗೆ. ಸೊ ಈ ವೆಹಿಕಲ್ ಸರ್ ಕೋಟ್ ಮಾಡ್ತಾ ಇರೋದು? ಸರ್ ಕೋಟಿಂಗ್ ಪ್ರೈಸ್ ಬನ್ನಿ 310,000 ಇದೆ, ಫೈನಲ್ ನಿನ್ಯೂವರ್ಸ್ಗೆ ಆಫರ್ ಜೊತೆ, ದಿವಾಲಿ ಹಬ್ಬ ಆಫರ್ ಜೊತೆ 290,000 ಮುಗಿಸ್ಕೊಡ್ತೀನಿ ಸರ್. 290,000 ವ್ಯಾಗನರು. ಸೊ ಫ್ಯೂಯಲ್ ಅಂಡ್ ಪೆಟ್ರೋಲ್ ಮೈಲೇಜ್ ಅಂದ್ರೆ ಸರ್? ಮೈಲೇಜ್ ಬನ್ನಿ 1000 CC ಬರೋದು ಸರ್ ಇದ್ರಲ್ಲಿ. ಮೈಲೇಜ್ 2021 ಹೈವೇನಲ್ಲಿ ಸಿಟಿನಲ್ಲಿ 17-18 ಖಂಡಿತರ ಸಿಗುತ್ತೆ ಸರ್. 17-18 ಕೂಡ ಅವೈಲೇಬಲ್ ಇದೆ ನಿಮಗೆ ಮೈಲೇಜ್ ಕೂಡ, ಒಳ್ಳೆ ಮೈಲೇಜ್ ಕೂಡ, ಒಳ್ಳೆ ಫ್ಯಾಮಿಲಿಗೆ ಯೂಸ್ ಮಾಡೋಕೆ ಬೆಸ್ಟ್ ವೆಹಿಕಲ್ ವ್ಯಾಗನರು. ಓಕೆ ಸರ್. ಸರ್ ನೆಕ್ಸ್ಟ್ ವೆಹಿಕಲ್ ಬನ್ನಿ i20 ಮ್ಯಾಗ್ನಾ ಇದೆ ಸರ್, 2010 ಮಾಡೆಲ್. ಟೈರ್ ಕಂಡೀಷನ್ ನೀವು ನೋಡ್ಬೋದು ಸರ್, ತುಂಬಾ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ, ಆಲ್ಮೋಸ್ಟ್ 90% ಟೈರ್ಸ್ ಹೇಳ್ಬೋದು ನೀವು. 4-door ಪವರ್ ವಿಂಡೋ ಫ್ಯೂಚರ್ ವೈಸ್ ಬನ್ನಿ ಇದ್ರಲ್ಲಿ ಬ್ಯಾಕ್ ಡಿಫಾಗರ್ ಸಿಗುತ್ತೆ, 4-door ಪವರ್ ವಿಂಡೋ ಸಿಗುತ್ತೆ, ಪವರ್ ಸ್ಟೇರಿಂಗ್ ಸಿಗುತ್ತೆ. ಓಕೆ ಓಕೆ, ಸೊ ನೋಡ್ಬೋದು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ನೋಡ್ಕೋಬಹುದು, ಚೆನ್ನಾಗಿ ಡಿಫಾಗರ್ ಎಲ್ಲ ಅವೈಲೇಬಲ್ ಇದೆ. ಸೊ ಫೀಚರ್ಸ್ ಏನೇನು ಬರ್ಬೋದು ಸರ್ ನಿಮ್ಗೆ ಇಂಟೀರಿಯರ್? ಇಂಟೀರಿಯರ್ನಲ್ಲಿ ಫ್ಯೂಚರ್ ಬನ್ನಿ 4-door ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಸಿಗುತ್ತೆ, ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ, ಎಸಿ ಸಿಗುತ್ತೆ. ಓಕೆ ಓಕೆ. ಸೊ ಫ್ಯೂಯಲ್ ವೇರಿಯಂಟ್ ಸರ್ ಗಾಡಿ ಇದು? ಪೆಟ್ರೋಲ್ ಸರ್, ಫ್ಯೂಯಲ್ ವೇರಿಯಂಟ್ ಬನ್ನಿ ಪೆಟ್ರೋಲ್ ಇದೆ, ಕೋಟಿಂಗ್ ಪ್ರೈಸ್ ಬನ್ನಿ 340,000 ಕೋಟಿಂಗ್ ಪ್ರೈಸ್ ಇದೆ ಸರ್. ಓಕೆ, ಒಳ್ಳೆ ಪ್ರೈಸ್ ಕೊಡ್ತೀನಿ ಸರ್, 2010 ಮಾಡೆಲ್ಗೆ 320,000 ಮುಗಿಸ್ಕೊಡ್ತೀನಿ ಸರ್, i20 ಮಾಡೆಲ್. ಓಕೆ ನೋಡಿ, i20 320,000 ಫೈನಲ್ ಅಲ್ಲ? ಹೌದು ಸರ್. ಓಕೆ ನೋಡಿ, 320,000 ಫೈನಲ್ ಮಾಡ್ಕೊಡ್ತಾರೆ ನಿಮ್ಗೆ ಒಂದು i20. ಸೊ ನಿಮ್ಗೆ ಸಿಲ್ವರ್ ಕಲರ್ ಬೇಡ ಅಂದ್ರೆ ನಿಮ್ಗೆ ಒಂದು ಮೆರೂನ್ ಕಲರ್ ಒಂದು i20 ಇದೆ. ಇದ್ರ ಡೀಟೇಲ್ಸ್ ಇಸಿ ಸರ್. ಸರ್ ಇದು ಬನ್ನಿ ಫುಲ್ಲಿ ಲೋಡೆಡ್ ಗಾಡಿ ಸರ್, ಇದು 2010-11 ಮಾಡೆಲ್, 2011 ಮಾಡೆಲ್, ಸೆಕೆಂಡ್ ಓನರ್. ಓಕೆ, ಸ್ಟೈಲ್ ಕಂಡೀಷನ್ ಅಪ್ ಟು 95% ಇದೆ. ಹೌದೌದು, ಬ್ಯಾಕ್ ಡಿಫಾಗರ್, ಬ್ಯಾಕ್ ವೈಪರ್ ಸಿಗುತ್ತೆ, ಅಲೋ ವೀಲ್ ಸಿಗುತ್ತೆ, 4-door ಪವರ್ ವಿಂಡೋ ಸಿಗುತ್ತೆ, ಪವರ್ ಸ್ಟೇರಿಂಗ್ ಸಿಗುತ್ತೆ, ಗಾಡಿನಲ್ಲಿ ಡಬಲ್ ಏರ್ ಬ್ಯಾಗ್, ಮೌಂಟ್ ಕಂಟ್ರೋಲ್, ರಿವರ್ಸ್ ಕ್ಯಾಮ್ರಾ ಎಲ್ಲ ಸಿಗುತ್ತೆ ಸರ್. ಓಕೆ ಓಕೆ. ಸೊ ಲೆದರ್ ಸೀಟ್ಸ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಕೂಡ ಪೆಟ್ರೋಲ್ ಅಲ್ಲ ಸರ್ ಇದು? ಹೌದು ಸರ್, ಇದು ಬನ್ನಿ ಪೆಟ್ರೋಲ್ ಇಂಜಿನ್ ಸರ್, ಸಾರಿ ಸರ್, ಇದು ಬನ್ನಿ ಡೀಸೆಲ್ ಇಂಜಿನ್ ಸರ್, ಪೆಟ್ರೋಲ್ ಇಲ್ಲ, ಇದು ಡೀಸೆಲ್ ಇದು. ಮೈಲೇಜ್ ತುಂಬಾ ಹೆವಿ ಸಿಗುತ್ತೆ, 23-22 ಹೈವೇನಲ್ಲಿ, ಸಿಟಿನಲ್ಲಿ ಖಂಡಿತ 20 ಸಿಗುತ್ತೆ ಸರ್ ಡೀಸೆಲ್ ಇಂಜಿನ್ ನಲ್ಲಿ. ಓಕೆ, ನೋಡ್ಬೋದು ಬಾಡಿ ಲೈನ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಟ್ರೈ ಮಾಡ್ತಾರೋ ಆರಾಮಾಗಿ ಡೀಸೆಲ್ ವೇರಿಯಂಟ್ ನೋಡ್ಬೋದು ವೆಹಿಕಲ್. ಸೊ ಪ್ರೈಸ್ ಏನು ಕೊಟ್ಟು ಮಾಡ್ತಾ ಇದ್ದಾರೆ ಸರ್? ಕೋಟಿಂಗ್ ಪ್ರೈಸ್ ಬನ್ನಿ 350 ಇದೆ, ನಿನ್ ವ್ಯೂವರ್ಸ್ಗೆ ಆಫರ್ ಜೊತೆ 3
30,000 ಗೆ ಮುಗಿಸ್ಕೊಡ್ತೀನಿ ಸರ್. ಅಲೋ ವಿಲ್ ಟಾಪ್ ಅಂಡ್ ಫುಲ್ಲಿ ಲೋಡೆಡ್ ಗಾಡಿ ಸರ್, ಈಚ್ ಅಂಡ್ ಎವ್ರಿ ಫೀಚರ್ ಸಿಗುತ್ತೆ ಗಾಡಿ. ಸೊ ನೋಡ್ಬೋದು ಬೆಸ್ಟ್ ಒಂದು ಬೆಸ್ಟ್ ಡೀಲ್ ತೊಗೊಂಡ್ಬೋದು. ಡಿಎಲ್ ಏರ್ ಬ್ಯಾಗು ಎ ಬಿ ಎಸ್ ಕೂಡ ಅವೈಲೇಬಲ್ ಇದೆ ವೆಹಿಕಲ್ ಅಲ್ಲಿ. ಸೊ ಹಾಗೆ ನಮ್ಮ ಮುಂದೆ ಒಂದು ಬೆಸ್ಟ್ ಸಿಡಾನ್ ವೆಹಿಕಲ್ ಅನ್ಬೋದು, ಒಂದು ವರ್ಣ ಇದೆ. ಇದು ಡೀಟೇಲ್ಸ್ ಸರ್, ವರ್ಣ ಟ್ರಾನ್ಸ್ಫಾರ್ಮರ್ ಸರ್. ಇದು ಗಾಡಿ ಬನ್ನಿ ಎಸ್ ಎಕ್ಸ್ ಟಾಪ್ ಅಂಡ್ ಇದು ಅಲೋ ವೀಲ್ಸ್, ಬ್ರ್ಯಾಂಡ್ ನ್ಯೂ 4 ಟೈರ್ಸ್ ಇದೆ, ಅನ್ಯೂಸ್ ಟೈರ್ಸ್ ಹೇಳ್ಬೋದು ಸರ್ ಇದು. ಹೌದು. ಸೊ ನೋಡ್ಬೋದು ಲೈಕ್ ನಿಮಗೆ ಆ್ಯಕ್ಚುಲಿ ನೋಡ್ಬೋದು 185/65 ಎಲ್ಲ ಅಂತಲೇ ಕ್ಲೀನಾಗಿ ಕಾಣಿಸ್ತಾ ಇದೆ. ಸೊ ಅಷ್ಟೊಂದು ಕ್ಲಿಯರ್ ಆಗಿದೆ, ನಿಮಗೆ ಟೈರ್ಸ್ ಕೂಡ ಅವೈಲೇಬಲ್ ಇದೆ. ಸೊ ಇಂಟಿಯರ್ ಫೀಚರ್ಸ್ ಏನು ಬರುತ್ತೆ ಸರ್? ಫೀಚರ್ಸ್ ಬನ್ನಿ 4 ಡೋರ್ ಪವರ್ ವಿಂಡೋ ಸಿಗುತ್ತೆ, ಪವರ್ ಸ್ಟೇರಿಂಗ್ ಸಿಗುತ್ತೆ, ರಿವರ್ಸ್ ಕ್ಯಾಮ್ರಾ ಸಿಗುತ್ತೆ, ಸೈಡ್ ಅಡ್ಜಸ್ಟೇಬಲ್ ಮಿರರ್ ಸಿಗುತ್ತೆ, ಮಿರರ್ನಲ್ಲಿ ಇಂಡಿಕೇಟರ್ ಅಡ್ಜಸ್ಟೇಬಲ್ ರಿಮೋಟ್ ಕೀ ಸಿಗುತ್ತೆ, ಡಿಫಾಗರ್ ಸಿಗುತ್ತೆ ಸರ್. ಸೊ ಇದು ಮ್ಯಾನ್ಯುಲ್ ಆಟೋಮೆಟಿಕ್ ಸರ್? ಇದು ಬನ್ನಿ ಆಟೋಮೆಟಿಕ್ ವೇರಿಯಂಟ್, ಡೀಸೆಲ್ ವೇರಿಯಂಟ್ ಸರ್. ಆಟೋಮೆಟಿಕ್ನಲ್ಲಿ ಸುಮಾರು ಕಸ್ಟಮರ್ ಕೇಳ್ತಾರೆ ಮೈಲೇಜ್ ಒಳ್ಳೆ ಸಿಗಲ್ಲ, ಬಟ್ ಡೀಸೆಲ್ನಲ್ಲಿ ನೀವು ತಗೊಂಡ್ಬೋದು ಸರ್, ಈಸಿಲಿ ಒಳ್ಳೆ ಮೈಲೇಜ್ ಸಿಗುತ್ತೆ ಸರ್. ಸರ್ ಮೈಲೇಜ್ ಬನ್ನಿ ಆಲ್ಮೋಸ್ಟ್ 19-20 ಸಿಗ್ತಾ ಇದೆ ಸರ್, ನಾವು ಚೆಕ್ ಮಾಡಿದ್ದೀನಿ, ಪರ್ಸನಲ್ಲಿ ಚೆಕ್ ಮಾಡಿದ್ದೀನಿ, ಒಳ್ಳೆ ಮೈಲೇಜ್ ಸಿಗ್ತಾ ಇದೆ ಆಟೋಮೆಟಿಕ್. ಸೊ ಆಟೋಮೆಟಿಕ್ ವೇರಿಯಂಟ್ ಡೀಸೆಲ್ ವರ್ನ ಪ್ರೈಸ್ ಏನು ಕೊಟ್ಟು ಮಾಡ್ತೀರಾ ಸರ್? ಕೋಟಿಂಗ್ ಪ್ರೈಸ್ ಬನ್ನಿ 3,30,000 ಇದೆ ಸರ್, ಫೈನಲ್ ಇನ್ವ್ಯೂವರ್ಸ್ಗೆ 3,10,000 ಮುಗಿಸ್ಕೊಡ್ತೀನಿ ಸರ್, 310,000. ಓಕೆ, 3,10,000 ಎಲ್ಲ ನಿಮಗೆ ಒಂದು ಆಟೋಮೆಟಿಕ್ ವೇರಿಯಂಟ್ ಒಂದು ವರ್ನ ಫ್ಲೂಡಿಗೆ ಸಿಗ್ತದೆ ನಿಮಗೆ. ಒಂದು ನೋಡ್ಬೋದು ಡ್ಯುಯಲ್ ಕಲರು ಬಾರ್ಡಮ್ಮಲ್ಲಿ ನಿಮಗೆ ಲೈಟ್ ಗೋಲ್ಡ್ ಕಲರ್ ಮತ್ತು ಬ್ಲ್ಯಾಕ್ ಟಾಪ್ ಮಾಡಿಸಿದ್ದಾರೆ. ಸೊ ಕಂಪ್ಲೀಟ್ಲಿ ಸ್ಪೋರ್ಟ್ಸ್ ಲುಕ್ ಥರನೇ ಇದೆ ವೆಹಿಕಲು. ಇವಾಗ ನಮ್ಮ ಮುಂದೆ ಒಂದು ಫಾರ್ಡ್ ಫಿಯೆಸ್ಟಾ ಇದೆ. ಸೊ ಆಫ್ಟರ್ ದಿ ಅವರ್ ಮಾರ್ಕೆಟ್ ಅಲಾಯ್ ವೀಲ್ಸ್ ಮತ್ತು ಎಕ್ಸ್ಟೆಂಡೆಡ್ ಟೈರ್ಸ್ ಸರ್? ಇದು ಬನ್ನಿ ಒರಿಜಿನಲ್ ಬಟ್ ಇದು ಪೇಂಟ್ ಮಾಡಿದ್ದಾರೆ. ಓಕೆ ಓಕೆ ಓಕೆ. ಸೊ ನೋಡ್ಬೋದು ಚೆನ್ನಾಗಿದೆ ಪೇಂಟಿಂಗ್ ಕೂಡ, ಒಳ್ಳೆ ಸ್ಪೋರ್ಟ್ಸ್ ಲುಕ್ ಥರ ಇದೆ. ಸೊ ಇದು ಡೀಟೇಲ್ಸ್ ಇದೆ ಸರ್? ಇದು ಬ್ಲ್ಯಾಕ್ ಬ್ಯೂಟಿ ವಿತ್ ಆರೆಂಜ್ ಕಾಂಬಿನೇಷನ್ ಅಲಾಯ್ ವೀಲ್ಸ್ ಇದೆ, ಡೀಸೆಲ್ ಇಂಜಿನ್, 1.4 ಫೋರ್ಡ್ ಫಿಯೆಸ್ಟಾ ಕ್ಲಾಸಿಕ್ ZX ಇದು. ಓಕೆ ಓಕೆ. ಇದು ಬನ್ನಿ 2012 ಮಾಡೆಲ್ ಸರ್, ಸೆಕೆಂಡ್ ಓನರ್, 79 ರೆಕಾರ್ಡೆಡ್ ಜೂನಿಯರ್ ನೋಡಿದೆ ZXI ಇದು ಮಿಡಲ್ ವರ್ಜನ್. ಓಕೆ ಓಕೆ. ಇದ್ರಲ್ಲಿ ಇಂಟೀರಿಯರ್ ಕಲರ್ ಬನ್ನಿ ಬ್ಲ್ಯಾಕ್ ವಿತ್ ಬ್ಲೂ ಬರುತ್ತೆ ಸರ್. ಫೋರ್ ಡೋರ್ ಪವರ್ ವಿಂಡೋ ಸಿಗುತ್ತೆ, ಪವರ್ ಸ್ಟೇರಿಂಗ್ ಸಿಗುತ್ತೆ, ಲೆದರ್ ಸೀಟ್ ಇದೆ, ಮ್ಯೂಸಿಕ್ ಸಿಸ್ಟಮ್, ಸ್ಕ್ರೀನ್ ಟಚ್, ಆಫ್ಟರ್ ಮಾರ್ಕೆಟ್ ಇದೆ, ರಿವರ್ಸ್ ಕ್ಯಾಮ್ರಾ ಇದೆ ಗಾಡಿನಲ್ಲಿ. ತುಂಬಾ ಒಳ್ಳೆ ಮೈಲೇಜ್ ಗಾಡಿ ಹೇಳ್ಬೋದು ಸರ್ ನೀವು, 20 ಮೈಲೇಜ್ ಸಿಗುತ್ತೆ ಸರ್ ಗಾಡಿನಲ್ಲಿ ಇದು. ಹೌದು ಹೌದು. ಓಕೆ ಓಕೆ. ಸೊ ನೋಡ್ಬೋದು ಸಿಡಾನ್ ಅಲ್ಲಿ 20 ಬರೋದು ಹೆಚ್ಚು ನಿಮಗೆ. ಸೊ ಟ್ರೈ ಮಾಡ್ತಾರೆ ನೋಡ್ಬೋದು ಫೋರ್ಡ್ ಫಿಯೆಸ್ಟಾ. ಸೊ ಇದೆಷ್ಟು ಓನರ್ ಇದೆ ಸರ್ ಈ ಗಾಡಿ ಸರ್? ಸೆಕೆಂಡ್ ಓನರ್ ಸರ್. ಸೊ ಈ ವೆಹಿಕಲ್ ಏನು ಕೋಟ್ ಮಾಡ್ತೀರಾ ಸರ್? ಸರ್ ಕೋಟಿಂಗ್ ಪ್ರೈಸ್ ಬನ್ನಿ 2,70,000 ಇದೆ, ನ್ಯೂಯರ್ಸ್ಗೆ ವಿತ್ ಆಫರ್ ಜೊತೆ 2,50,000 ಮುಗಿಸ್ಕೊಡ್ತೀನಿ ಸರ್. 2,50,000 ಎಲ್ಲ ಫೈನಲ್ ಮಾಡ್ಕೊಡ್ತೀನಿ. ಒಂದು ಫಾರ್ಡ್ ಫಿಯೆಸ್ಟಾ ಬ್ಲ್ಯಾಕ್ ಕಲರು. ಸೊ ಚೆನ್ನಾಗಿದೆ ನಿಮಗೆ, ಕಂಪ್ಲೀಟ್ಲಿ ಒಂಥರ ನೋಡೋಕ್ಕೂ ಲುಕ್ ಆಗಿದೆ ವೆಹಿಕಲ್. ಓಕೆ ಸರ್. ಸೊ ನಮ್ಮ ಮುಂದೆ ಒಂದು ಜೆನ್ ಇದೆ, ಇದ್ರ ಡೀಟೇಲ್ಸ್ ಇದೆ ಸರ್? 2006 ಮಾಡೆಲ್, ಥರ್ಡ್ ಓನರ್ ಆಗಿದೆ, ಗಾಡಿ ಓಡಿದ್ದು 1,05,000 ಓಡಿದೆ, VX ಆಫ್ಟರ್ ಮಾರ್ಕೆಟ್ ಅಲೋ ವಿಲ್ ವಿತ್ ಬ್ರಾಡ್ ಟೈರ್ ಇದೆ ಗಾಡಿ. ಓಕೆ ಓಕೆ. ನೀವು ಇಂಟೀರಿಯರ್ ನೋಡ್ಬೋದು ಸರ್. ಸೊ ಇಂಟೀರಿಯರ್ ಏನು ಮಾಡಿದೆ ಸರ್ ಇದಕ್ಕೆ? ಲೆದರ್ ಸೀಟ್ ಹಾಕಿದ್ದಾರೆ, ಆಫ್ಟರ್ ಮಾರ್ಕೆಟ್, ಡಬಲ್ ಪವರ್ ವಿಂಡೋ ಇದೆ, ಮ್ಯೂಸಿಕ್ ಸಿಸ್ಟಮ್ ಇದೆ, ಸ್ಟೇರಿಂಗ್ ಸಿಗುತ್ತೆ, AC ಸಿಗುತ್ತೆ ಸರ್, ಬ್ಯಾಕ್ ಫಾಗ್ ಲ್ಯಾಂಪ್ ಸಿಗುತ್ತೆ ಸರ್. ಓಕೆ ಓಕೆ. ಸೊ ನೋಡ್ಬೋದು ಬ್ಯಾಕ್ ಸೈಡ್ ಎಲ್ಲ ಚೆನ್ನಾಗಿದೆ ವೆಹಿಕಲ್ ಕೂಡ. ಸೊ ಈ ವೆಹಿಕಲ್ ಫ್ಯೂಯಲ್ ಅಂಡ್ ಪೆಟ್ರೋಲ್ ಮೈಲೇಜ್ ಅಂದ್ರೆ ಸರ್ ವೆಹಿಕಲ್ ಸರ್? ಮೈಲೇಜ್ ಅಂದ್ರೆ ಎಲ್ಲರಿಗೆ ಗೊತ್ತು ಸರ್, ಒಳ್ಳೆ ಮೈಲೇಜ್ ಸಿಗುತ್ತೆ ಜೆನ್ನಲ್ಲಿ. 2021 ಹೈವೇನಲ್ಲಿ ಸಿಗುತ್ತೆ, 1817 ಸಿಟಿನಲ್ಲಿ ಸಿಗುತ್ತೆ, 1000 cc 3-cylinder ಇಂಜಿನ್ ಸರ್ ಇದು. ಸೊ ಈ ವೆಹಿಕಲ್ ಏನು ಕೋಟ್ ಮಾಡ್ತೀರಾ ಸರ್? ಕೋಟಿಂಗ್ ಪ್ರೈಸ್ ಬನ್ನಿ 6 ಮಾಡೆಲ್, 1,50,000 ಕೋಟಿಂಗ್ ಇದೆ ಫೈನಲ್ ಸರ್, ವಿತ್ ಆಫರ್ ಜೊತೆ 1,40,000 ಮುಗಿಸ್ಕೊಡ್ತೀನಿ ಸರ್. ಕಡೆ 1,40,000 ನಿಮ್ಗೆ ಒಂದು ಜೆನ್ ಸಿಗ್ತದೆ. ಸೊ ಚೆನ್ನಾಗಿದೆ ವೆಹಿಕಲ್ ಕೂಡ. ಸೊ ಬಂದ್ರೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ತಗೊಂಡೋಗ್ಬೋದು ವೆಹಿಕಲ್ ನಾವು. ಸರ್ ನಮ್ಮ ಮುಂದೆ ಇನ್ನೊಂದು ವ್ಯಾಗನ್ ಅವರ್ ಇದೆ, ಸಿಲ್ವರ್ ಕಲರ್. ಇದ್ರ ಡೀಟೇಲ್ಸ್ ಇದೆ ಸರ್? ಇದು ಬನ್ನಿ 2011 ಮಾಡೆಲ್, ಸೆಕೆಂಡ್ ಓನರ್, 79 ರೆಕಾರ್ಡೆಡ್ ಓಡಿದ್ದೆ, VX ಗಾಡಿ ಸರ್. ಓಕೆ ಓಕೆ. ಬ್ಯಾಕ್ ಡಿ VX ಅಂದ್ರೆ ಟಾಪ್ ಅಂಡ್ ವ್ಯಾಗನರ್ ನಲ್ಲಿ ಬರೋದು. ಹೌದೌದು. ಗಾಡಿ ಫ್ಯೂಚರ್ಸ್ ಬನ್ನಿ, 4 ಡೋರ್ ಪವರ್ ವಿಂಡೋ ಸಿಗುತ್ತೆ, ಪವರ್ ಸ್ಟೇರಿಂಗ್ ಸಿಗುತ್ತೆ, ರಿವರ್ಸ್ ಕ್ಯಾಮ್ರಾ ಇದೆ, ಸೈಡ್ ಅಡ್ಜಸ್ಟೇಬಲ್ ಮಿರರ್ ಕಂಟ್ರೋಲ್ ಸಿಗುತ್ತೆ, ಆಟೋಮೆಟಿಕ್ AC ಕಂಟ್ರೋಲ್, ಬ್ಯಾಕ್ ಡಿಫಾಗರ್ ವಿತ್ ವೈಪರ್ ಸಿಗುತ್ತೆ, ಅಂಡ್ ಫ್ರಂಟ್ ಫಾಗ್ ಲ್ಯಾಂಪ್ ಸಿಗುತ್ತೆ ಸರ್. ಲೆದರ್ ಸೀಟ್ ಇದೆ ಗಾಡಿನಲ್ಲಿ, ಒರಿಜಿನಲ್ ಸಿಲ್ವರ್ ಕಲರ್ ಸರ್ ಇದು. ಓಕೆ ಓಕೆ, ನೋಡಬಹುದು ಚೆನ್ನಾಗಿದೆ. ಸೊ ಮೈಲೇಜ್ ಅಂದ್ರೆ ಸರ್ ವೆಹಿಕಲ್? ಮೈಲೇಜ್ ಅಂದ್ರೆ 2021 ಸಿಗುತ್ತೆ, 1817 ಸಿಟಿನಲ್ಲಿ ಸಿಗುತ್ತೆ ಸರ್. ವೆಹಿಕಲ್ ಕೋಟಿಂಗ್ ಸರ್? ಸರ್ ಕೋಟಿಂಗ್ ಪ್ರೈಸ್ ಬನ್ನಿ 3,10,000 ಇದೆ, 290 ಫೈನಲ್ ಮುಗಿಸ್ಕೊಡ್ತೀನಿ ಸರ್. 2,90,000 ಎಲ್ಲ ಫೈನಲ್ ಮಾಡ್ಕೊಡ್ತಾರೆ ನಿಮಗೆ ಇದು ವ್ಯಾಗನರ್. ಸೊ ಹಾಗೆ ನಮ್ಮ ಮುಂದೆ ಒಂದು ಸ್ವಿಫ್ಟ್ ಡಿಸೈರ್ ಲೋ ಮೇಂಟೆನೆನ್ಸ್ ಸಿಡಾನ್ ವೆಹಿಕಲ್ ಅನ್ಬೋದು. ಇದು ಡೀಟೇಲ್ಸ್ ಇಸಿ ಸರ್? ಸರ್ ಇದು ಬನ್ನಿ 2008 ಮಾಡೆಲ್, ಸ್ವಿಫ್ಟ್ ಡಿಸೈರ್ ಸರ್. ಟೈರ್ ಕಂಡೀಷನ್ ನೀವು ನೋಡ್ಬೋದು, ಫ್ರಂಟ್ ಟೈರ್ ಬನ್ನಿ ಅಪ್ ಟು 90% to 80% ಇದೆ, ಬ್ಯಾಕ್ ಬನ್ನಿ 60-40% ಟೈರ್ಸ್ ಇದೆ. ಇಂಟೀರಿಯರ್ ವೈಸ್ ಬನ್ನಿ ಡಬಲ್ ಪವರ್ ವಿಂಡೋ, LXI ಸರ್ ಇದು, ಡಬಲ್ ಪವರ್ ವಿಂಡೋ ಸಿಗುತ್ತೆ, ಪವರ್ ಸ್ಟೇರಿಂಗ್, ಲೆದರ್ ಸೀಟ್ ಆಗಿದ್ದಾರೆ, ಒರಿಜಿನಲ್ ಕಸ್ಟಮರ್ ಡಾಕ್ಟರ್ ಯೂಸ್ ಮಾಡಿದ್ದು ಗಾಡಿ ಸರ್ ಇದು. 70 ಕಿಲೋಮೀಟರ್ ರೆಕಾರ್ಡೆಡ್ ರೋಡ್ ಇದೆ, ಥರ್ಡ್ ಓನರ್ ಗಾಡಿ ಸರ್ ಇದು, ಕಂಪ್ನಿ ಟು ಇಂಡಿವಿಜುವಲ್ ಆಗಿದೆ. ಓಕೆ ಓಕೆ. ಸೊ ನೀವು ಕಲರ್ ವೈಟ್ ಕಲರ್ ಪಲ್ ವೈಟ್ ಒರಿಜಿನಲ್ ಪೇಂಟ್ ನಲ್ಲಿ ಇದೆ, ಏನ್ ಟಚ್ ಅಪ್ ಆಗಿಲ್ಲ, ಏನಾಗಿಲ್ಲ ಸರ್. ಪೆಟ್ರೋಲ್ ಅಲ್ಲ ಸರ್ ಇದು? ಸರ್ ಇದು ಬನ್ನಿ ಪೆಟ್ರೋಲ್ ವೇರಿಯಂಟ್ ಸರ್. ಮೈಲೇಜ್ ಸರ್? ಸರ್ ಮೈಲೇಜ್ ಬನ್ನಿ ನಿಮ್ಗೆ 18-20 ಖಂಡಿತ
ಹೈವೇ ನಲ್ಲಿ ಸಿಗುತ್ತೆ ಸರ್. ಸೊ ಈ ವೆಹಿಕಲ್ ಏನ್ ಕೋಟ್ ಮಾಡ್ತಿದ್ದೀರಾ ಸರ್? ಕೋಟಿಂಗ್ ಪ್ರೈಸ್ ಬನ್ನಿ 280,000 ಇದೆ. ಓಕೆ, ನಿನ್ ವ್ಯೂವರ್ಸ್ ಗೆ ವಿತ್ ಆಫರ್ ಜೊತೆ 250,000 ಗೆ ಮುಗಿಸ್ಕೊಡ್ತೀನಿ ಸರ್. ಬರೀ 3,000 ನಲ್ಲಿ ಸರ್ವಿಸ್ ಆಗುತ್ತೆ ಸರ್ ಗಾಡಿ. ಓಕೆ ನೋಡಿ, ಜಸ್ಟ್ 250,000 ಗೆಲ್ಲ ನಿಮಗೆ ಆಗುತ್ತೆ ಫೈನಲ್ ನಿಮಗೆ. ಸೊ ಬಂದ್ರೆ ಒಂದು ಒಳ್ಳೆ ಸಿಡಾನ್ ವೆಹಿಕಲ್ ತಗೊಂಡೋಗ್ಬೋದು ಅನ್ಬೋದು ಈ ವೆಹಿಕಲ್ ನೋಡಿದ್ರೆ. ಓಕೆ ಸರ್, ಮುಂದೆ ಒಂದು ಹುಂಡೈ ಗೆಟ್ಸ್ ಇದೆ. ಇದು ಗೆಟ್ಸ್ GVS 2007 ಮಾಡೆಲ್, ಸೆಕೆಂಡ್ ಓನರ್, ಫ್ರಂಟ್ ಫಾಗ್ ಲ್ಯಾಂಪ್ ಸಿಗುತ್ತೆ, ಮರೂನ್ ಕಲರ್ ಒರಿಜಿನಲ್ ಪೇಂಟ್ ನಲ್ಲಿ ಇದೆ ಗಾಡಿ. ಓಕೆ ಓಕೆ ಸರ್, ಇದ್ನಲ್ಲಿ ಫ್ಯೂಚರ್ ವೈಸ್ ಬನ್ನಿ 4-door ಪವರ್ ವಿಂಡೋ ಸಿಗುತ್ತೆ, ಪವರ್ ಸ್ಟೇರಿಂಗ್ ಸಿಗುತ್ತೆ, ಫ್ರಂಟ್ ಫಾಗ್ ಲ್ಯಾಂಪ್ ಸಿಗುತ್ತೆ, ಲೆದರ್ ಸೀಟ್ಸ್ ಇದೆ, ಗಾಡಿದು ರಿಮೋಟ್ ಕೀ ಸಿಗುತ್ತೆ, ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ, ಅಡ್ಜಸ್ಟಬಲ್ ಸ್ಟೇರಿಂಗ್ ಎಲ್ಲ ಸಿಗುತ್ತೆ ಸರ್ ಗಾಡಿಗಿನಲ್ಲಿ. ಸೊ ಒಳ್ಳೆ ಲೆದರ್ ಸೀಟ್ ಅವೈಲೇಬಲ್ ಇದೆ ವೆಹಿಕಲ್ ಗೆ ನಿಮಗೆ. ಸೊ ಇದು ಫ್ಯೂಯಲ್ ವೇರಿಯಂಟ್ ಪೆಟ್ರೋಲ್, ಮೈಲೇಜ್ ಅಂದ್ರೆ ಸರ್ ವೆಹಿಕಲ್ ಸರ್? 17 ಸಿಗುತ್ತೆ ಸರ್, 17-18 ಹೈವೇ ನಲ್ಲಿ 14-city ನಲ್ಲಿ ಖಂಡಿತರ ಸಿಗುತ್ತೆ ಸರ್. ಓಕೆ ಓಕೆ, ಸೊ ಪ್ರೈಸ್ ಏನ್ ಕೋಟ್ ಮಾಡ್ತಾ ಇದೀರಾ ಸರ್? ಸರ್ ಕೋಟಿಂಗ್ ಪ್ರೈಸ್ ಬನ್ನಿ 170,000 ಇದೆ ಸರ್, ಇನ್ವರ್ಸ್ ಗೆ ಸರ್ ವಿತ್ ಆಫರ್ ಜೊತೆ 160,000 ಗೆ ಮುಗಿಸ್ಕೊಡ್ತೀನಿ ಸರ್. 160,000 ಬಿಡಿ ಸರ್, 155,000 ಗೆ ಮುಗಿಸ್ಕೊಡ್ತೀನಿ ಸರ್. ಓಕೆ, 155,000 ಎಲ್ಲ ಫೈನಲ್ ಮಾಡ್ಕೊಡ್ತಾರೆ. ಅದು ನಮ್ಮ ವ್ಯೂವರ್ಸ್ ಬಂದ್ಬಿಟ್ಟು ನಿಮ್ಗೆ ಅದು ಹುಂಡೈ ಗಿಡ್ಜು, ಸೊ ಕಲಿಯೋರಿಗೆಲ್ಲ ಬೆಸ್ಟ್ ವೆಹಿಕಲ್ ಅನ್ಬೋದು. ಸೊ ಕಲ್ತ್ಬಿಟ್ಟು ಆರಾಮಾಗಿ ಒಳ್ಳೆ ಸಿಡಾನ್ ವೆಹಿಕಲ್. SFC ಇನ್ಶೂರೆನ್ಸ್ ಇದೆ ಸರ್, ಎಲ್ಲ SFC ಇನ್ಶೂರೆನ್ಸ್ ಕೂಡ ಅವೈಲೇಬಲ್ ಇದೆ. ಓಕೆ ಸರ್, ಇವಾಗ ನಮ್ಮ ಮುಂದೆ ಒಂದು ಬ್ಲೂ ಕಲರ್ ಒಂದು ಹೋಂಡಾ ಜಾಜ್ ಇದೆ, ಇದ್ರ ಡೀಟೇಲ್ಸ್ ಇಸಿ ಸರ್? ಸರ್, ಇದು ಬನ್ನಿ 2010 ಮಾಡೆಲ್, ಸೆಕೆಂಡ್ ಓನರ್, ಹೋಂಡಾ ಜಾಜ್, VMT ಟಾಪ್ ಎಂಡ್ ವೇರಿಯಂಟ್ ಸರ್. ಇದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ಗಾಡಿನಲ್ಲಿ, ಡಬಲ್ ಟಾಪ್ ಎಂಡ್ ವೇರಿಯಂಟ್, ಫುಲ್ಲಿ ಲೋಡೆಡ್ ಗಾಡಿ, ಡಬಲ್ ಏರ್ ಬ್ಯಾಗ್ ಸಿಗುತ್ತೆ, ಮೌಂಟ್ ಕಂಟ್ರೋಲ್ ಸಿಗುತ್ತೆ, AC ಆಟೋಮೆಟಿಕ್ AC ಕಂಟ್ರೋಲ್ ಸಿಗುತ್ತೆ, 4-door ಪವರ್ ವಿಂಡೋ, ಅಡ್ಜಸ್ಟಬಲ್ ಸ್ಟೇರಿಂಗ್, ಇದು ಬಟನ್ ಸಿಗುತ್ತೆ ಸೈಡ್ದು, ಬ್ಯಾಕ್ ಡಿ ಫೈಗರ್, ಬ್ಯಾಕ್ ಡಿ ಫೋಗರ್ ಅಂಡ್ ವೈಫರ್ ಸಿಗುತ್ತೆ ಸರ್ ಗಾಡಿನಲ್ಲಿ. ಸೊ ಫ್ಯೂಯಲ್ ಅಂಡ್ ಪೆಟ್ರೋಲ್ ಸರ್? ಇದು ಸರ್ ಫ್ಯೂಯಲ್ ವೇರಿಯಂಟ್ ಪೆಟ್ರೋಲ್ ಸರ್. ಇದು ನೀವು ಐವಿಟೆಕ್ ಇಂಜಿನ್, ಹೋಂಡಾ ಸಿಟಿ ಐವಿಟೆಕ್ ಇಂಜಿನ್ ಬರೋದು, ತುಂಬಾ ಒಳ್ಳೆ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಓಕೆ ಓಕೆ, ನೀವು ಆಲ್ಮೋಸ್ಟ್ ಟೊಯೋಟಾ ಇಂಜಿನ್ ಜೊತೆ ಕಂಪೇರ್ ಮಾಡ್ಬೋದು, ತಕೊಂಡೋಗಿ ಕಸ್ಟಮರ್ ಮಿನಿಮಮ್ 6-7 lakhs ಕಣ್ಮುಚ್ಕೊಂಡು ನೋಡ್ಬೋದು ಸರ್. ಓಕೆ ಓಕೆ, ನೋಡಿ 6 lakhs ತನಕ ಆರಾಮಾಗಿ ಓಡಿಸ್ಕೊಬೋದು ವೆಹಿಕಲ್. ಸೊ ಇಂಜಿನ್ ಕೆಪಾಸಿಟಿ ಹೆಂಗಿರುತ್ತೆ ವೆಹಿಕಲ್? ಸೊ ಈ ವೆಹಿಕಲ್ ಕೋಟಿಂಗ್ ಸರ್? ಕೋಟಿಂಗ್ ಪ್ರೈಸ್ ಬನ್ನಿ 3,40,000 ಕೋಟಿಂಗ್ ಪ್ರೈಸ್ ಇದೆ ಸರ್, 3,25,000 ಗೆ ಮುಗಿಸ್ಕೊಡ್ತೀನಿ ಸರ್. ಓಕೆ, 3,25,000 ಗೆ ನಿಮ್ಗೆ ಒಂದು ಪೆಟ್ರೋಲ್ ವೇರಿಯಂಟ್, ಒಂದು ಹೋಂಡಾ ಜಾಸ್ತಿ ಸಿಗ್ತದೆ ವಿತ್ ಮ್ಯಾಗ್ ವೀಲು, ABS ಏರ್ ಬ್ಯಾಗ್ ಇರೋ ವೆಹಿಕಲ್. ಸೊ ಓಕೆ ಸರ್, ನಮ್ಮ ಒಂದು ಸಿಲ್ವರ್ ಕಲರ್ ಒಂದು ಎಂಜಾಯ್ ಇದೆ, ಇದ್ರ ಡೀಟೇಲ್ಸ್ ಇಸಿ ಸರ್? ಸರ್, ಇದು ಬನ್ನಿ 2013 ಮಾಡೆಲ್, ಸೆಕೆಂಡ್ ಓನರ್ ಗಾಡಿ ಸರ್ ಇದು. ಓಕೆ, ಇದು LTZ ಟಾಪ್ ಎಂಡ್, LTZ ಟಾಪ್ ಎಂಡ್ ಅಂದ್ರೆ ಫುಲ್ಲಿ ಲೋಡೆಡ್ ಗಾಡಿ ಸರ್ ಇದು. ಓಕೆ, ಬ್ಯಾಕ್ ವೈಫರ್, ಬ್ಯಾಕ್ ಡಿಫಾಗರ್ ಸಿಗುತ್ತೆ ಸರ್ ಇದ್ನಲ್ಲಿ, ನೀವು 4 ಅಲೋ ವೀಲ್ ಸಿಗುತ್ತೆ, ಟೈರ್ ಕಂಡೀಷನ್ ಎಲ್ಲ 95% ಇದೆ ಸರ್. ಹೌದೌದು. ಸೊ ಇಂಟೀರಿಯರ್ ಫೀಚರ್ಸ್ ಸರ್ ಇದಕ್ಕೆ? ಸರ್, ಇಂಟೀರಿಯರ್ ಫೀಚರ್ ಬನ್ನಿ, ಡಬಲ್ ಏರ್ ಬ್ಯಾಗ್ ಸಿಗುತ್ತೆ, 4-door ಪವರ್ ವಿಂಡೋ ಸಿಗುತ್ತೆ, ಸೈಡ್ ಅಡ್ಜಸ್ಟಬಲ್ ಮಿರರ್ ಸಿಗುತ್ತೆ, ಇನ್ನೊಂದು ರೂಫ್ ನಲ್ಲಿ ಕಸ್ಟಮರ್ಗೆ AC ಸಿಗುತ್ತೆ, 7-seater ಗಾಡಿ, ನಿಮಗೆ ಲಗೇಜ್ ಹಾಕೊಂಡು ಹೋಗಕ್ಕೆ ದೊಡ್ಡ ಫ್ಯಾಮಿಲಿಗೆ ತುಂಬಾ ಒಳ್ಳೆ ಗಾಡಿ ಇದು. 1.2 cc ಬರೋದು ಮೈಲೇಜ್, 1.2 cc ನಲ್ಲಿ ತುಂಬಾ ಒಳ್ಳೆ ಸಿಗುತ್ತೆ ಸರ್ ನಿಮಗೆ. ಇದೇನೇ ನೀವು ಏನಾದ್ರು ಅಕಸ್ಮಾತ್ ಏನಾದ್ರು ನೀವು ಎರಟಿಗೆ ನೋಡ್ತಾರೆ ಆರಾಮಾಗಿ ನೋಡ್ಬೋದು, ಯಾಕಂದ್ರೆ ಇದು ಕಂಪ್ಲೀಟ್ಲಿ ಫುಲ್ಲಿ ಲೋಡೆಡ್ ವೆಹಿಕಲ್ ಅನ್ಬೋದು. ಸೊ ಮೇಲ್ಗಡೆ ಕ್ಯಾರಿಯರ್ಸು, ಆಮೇಲೆ ಡ್ಯುಯಲ್ ಏರ್ ಬ್ಯಾಗು, ABS, ರೂಫ್ನಲ್ಲಿ AC, ರೂಫ್ AC, ಆಮೇಲೆ ಮ್ಯಾಗ್ ವೀಲ್ ಎಲ್ಲ ಅವೈಲೇಬಲ್ ಇರೋ ವೆಹಿಕಲ್. ಸೊ ಇದು 2013 ಅಲ್ಲ ಸರ್? ಹೌದು ಸರ್. ಸೊ ಪ್ರೈಸ್ ಏನು ಕೊಟ್ಮಾಡ್ತೀರಾ ಸರ್? ಕೋಟಿಂಗ್ ಪ್ರೈಸ್ ಬನ್ನಿ 4,25,000 ಇದೆ. ಓಕೆ, ಇನ್ವ್ಯೂವರ್ಸ್ ಗೆ ಸರ್ 3,80,000 ಗೆ ಮುಗಿಸ್ಕೊಡ್ತೀನಿ ಸರ್. ಓಕೆ, 3,80,000 ಗೆಲ್ಲ ಫೈನಲ್ ಮಾಡ್ಕೊಡ್ತಾರೆ. ಅದೇ ನೀವು 2013 ಮಾಡಲ್ ಏನಾದ್ರು ನೀವು ಎರಟಿಗೆ ಹೋಗ್ತೀರಾ ಅಂದ್ರೆ ಮಿನಿಮಮ್ ಅಂದ್ರೆ 5-5.5 lakh ಇದೆ. ಸೊ ಆಲ್ಮೋಸ್ಟ್ ಲೈಕ್ ಒಂದು ಒಳ್ಳೆ ಸೇವಿಂಗ್ಸ್ ಮಾಡ್ಬೋದು 7-seater ವೆಹಿಕಲ್ ಅಲ್ಲಿ ವೆಹಿಕಲ್ ತಗೊಂಡ್ರೆ ನೀವು. ಓಕೆ ಸರ್, ಇವಾಗ ನಮ್ಮ ಮುಂದೆ ಒಂದು ವೈಟ್ ಕಲರ್ ಒಂದು i10 ಇದೆ, ಇದು ಡೀಟೇಲ್ಸ್ ಸರ್? ಸರ್, ಇದು i10 2009 ಮಾಡೆಲ್, ಸೆಕೆಂಡ್ ಓನರ್, ಕಪ್ಪ ಇಂಜಿನ್, VVT 1.2 ಬರೋದು ಸರ್. ಓಕೆ, ಗಾಡಿ ಓಡಿದೆ ರೆಕಾರ್ಡೆಡ್, 76 ರೆಕಾರ್ಡೆಡ್ ಓಡಿದೆ, ಮ್ಯಾಗ್ನಾ ವೇರಿಯಂಟ್ ಸರ್ ಇದು, ಮಿಡಲ್ ವರ್ಜನ್. ಓಕೆ ಓಕೆ, ಸೊ ಇಂಟೀರಿಯರ್ ಫೀಚರ್ಸ್ ಸರ್ ಇದಕ್ಕೆ? ಸರ್, ಇಂಟೀರಿಯರ್ ಫ್ಯೂಚರ್ ಬನ್ನಿ, ಹೊಸ ಸೀಟ್ ಕವರ್ ಹಾಕಿದ್ದಾರೆ ಕಸ್ಟಮರ್, ಆಫ್ಟರ್ ಮಾರ್ಕೆಟ್ ಲೆದರ್ ಸೀಟ್, 4-door ಪವರ್ ವಿಂಡೋ ಸಿಗುತ್ತೆ, ಪವರ್ ಸ್ಟೇರಿಂಗ್ ಸಿಗುತ್ತೆ, ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ, ರಿಮೋಟ್ ಕೀ ಸಿಗುತ್ತೆ, ಅಡ್ಜಸ್ಟಬಲ್ ಸ್ಟೇರಿಂಗ್ ಎಲ್ಲ ಸಿಗುತ್ತೆ ಸರ್ ಇದ್ನಲ್ಲಿ. ಮೈಲೇಜ್ ನಿಮಗೆ ತುಂಬ ಒಳ್ಳೆ ಸಿಗುತ್ತೆ ಸರ್, 18-19 ಹೈವೇನಲ್ಲಿ ಮಿಸ್ ಆಗಲ್ಲ, 15-16 city ಮಿಸ್ ಆಗಲ್ಲ ಸರ್. ಓಕೆ ಓಕೆ, ಸೊ ಫ್ಯೂಯಲ್ ಪೆಟ್ರೋಲ್ ಅಲ್ಲ ಸರ್ ಇದು? ಪೆಟ್ರೋಲ್ ವೇರಿಯಂಟ್ ಸರ್ ಇದು. ನೋಡಿ, ಪೆಟ್ರೋಲ್ ವೇರಿಯಂಟ್ i10 ಇದೆ ನಿಮಗೆ. ಸೊ ಲೋ ಬಜೆಟ್ ಏನಾದರೂ ಈ ಕಾಂಪ್ಯಾಕ್ಟ್ ವೆಹಿಕಲ್ ಬರ್ತಾರೆ ಆರಾಮಾಗಿ ಟ್ರೈ ಮಾಡ್ಬೋದು. ಈ ವೆಹಿಕಲ್ ಏನು ಕೊಟ್ ಮಾಡ್ತೀರಾ ಸರ್? ಕೋಟಿಂಗ್ ಪ್ರೈಸ್ ಬನ್ನಿ 2,45,000 ಇದೆ ಸರ್, ನಿನ್ ವ್ಯೂವರ್ಸ್ ಗೆ ಆಫರ್ ಜೊತೆ 2,25,000 ಗೆ ಮುಗಿಸ್ಕೊಡ್ತೀನಿ ಸರ್. 2,25,000 ಗೆ ಫೈನಲ್ ಮಾಡ್ಕೊಡ್ತಾರೆ ಒಂದು ವೈಟ್ ಕಲರ್ ಒಂದು i10. ಓಕೆ ಸರ್, ನನ್ನ ಮುಂದೆ ಇನ್ನೊಂದು ಹುಂಡೈ ಗೆಟ್ಸ್ ಇದೆ, ಇದ್ರ ಡೀಟೇಲ್ಸ್ ಇಸಿ ಸರ್? ಇದು ಹುಂಡೈ ಗೆಟ್ಸ್ ಪ್ರೈಮ್ ಸರ್ ಇದು. ಇದ್ನಲ್ಲಿ ನಿಮಗೆ 4-door ಪವರ್ ವಿಂಡೋ ಸಿಗುತ್ತೆ, ಪವರ್ ಸ್ಟೇರಿಂಗ್ ಸಿಗುತ್ತೆ,
ಬ್ಯಾಕ್ ವೈಫೈ ಡಿಫಾಗರ್ ಸಿಗುತ್ತೆ. ಡಾಕ್ಟರ್ ಯೂಸ್ ಮಾಡಿದ್ದು ಗಾಡಿ, ರೆಕಾರ್ಡೆಡ್ 82 ಓಡಿದೆ. ಟೈರ್ ಕಂಡೀಷನ್ ಆಲ್ಮೋಸ್ಟ್ 85% ಇದೆ. ಫೀಚರ್ಸ್ ಫೋರ್ ಡೋರ್ ಪವರ್ ವಿಂಡೋ, ಪವರ್ ಸ್ಟೇರಿಂಗ್ ಸಿಗುತ್ತೆ. ಮ್ಯೂಸಿಕ್ ಸಿಸ್ಟಮ್ ಹಾಕೊಡ್ತೀನಿ ಸರ್, ಸದ್ಯಕ್ಕೆ ತೆಗ್ಸಿದ್ದಾರೆ ಅವರು. ಪವರ್ ಸ್ಟೇರಿಂಗ್ ಸಿಗುತ್ತೆ, 82 ರೆಕಾರ್ಡೆಡ್ ಓಡಿದೆ ಸರ್ ಗಾಡಿ. ಪೆಟ್ರೋಲ್ ಇಂಜಿನ್ 1.3 ಸಿಗುತ್ತೆ, 17-16 ಹೈವೇ ನಲ್ಲಿ ಸಿಗುತ್ತೆ, 14 ಸಿಟಿ ನಲ್ಲಿ ಸಿಗುತ್ತೆ ಸರ್. ಸೊ ಪ್ರೈಸ್ ಏನ್ ಕೋಟ್ ಮಾಡ್ತಿದ್ದೀರಾ ಸರ್? ಕೋಟಿಂಗ್ ಪ್ರೈಸ್ ಬನ್ನಿ 180,000 ಇದೆ. ನಿಮ್ಮವರ್ ಗೆ 170,000 ಗೆ ಮುಗಿಸ್ಕೊಡ್ತೀನಿ ಸರ್. 170,000 ಗೆಲ್ಲ ಫೈನಲ್ ಮಾಡ್ಕೊಡ್ತೀರಾ ಒಂದು ಹುಂಡೈ ಗೆಡ್ಜ್ ನ, ಅದು ಡಾಕ್ಟರ್ ಡ್ರಿವನ್ ವೆಹಿಕಲ್. ಸೊ ಬಂದ್ರೆ ಒಂದು ಒಳ್ಳೆ ಪ್ರೈಸ್ ಅಲ್ಲಿ ತಗೊಂಡು ಹೋಗಿ ವೆಹಿಕಲ್ ನಾ. ಓಕೆ ಸರ್, ಮುಂದೆ ಒಂದು ಹೋಂಡಾ ಸಿಟಿ ZX ಇದೆ, ಇದ್ರ ಡಿಟೇಲ್ಸ್ ಸರ್? ಸರ್ ಇದು ಬನ್ನಿ 2005 ಮಾಡೆಲ್, ಸೆಕೆಂಡ್ ಓನರ್. ಗಾಡಿ ಓಡಿದೆ ಸರ್ ಒಂದು 81,000 ಓಡಿದೆ. ಟೈರ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ, ಅಪ್ ಟು 70-80% ಇದೆ. ಬ್ಯಾಕ್ ಡಿಫಾಗರ್ ಇದೆ ಗಾಡಿನಲ್ಲಿ, ಫೋರ್ ಡೋರ್ ಪವರ್ ವಿಂಡೋ ಸಿಗುತ್ತೆ, ಪವರ್ ಸ್ಟೇರಿಂಗ್ ಸಿಗುತ್ತೆ, ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ, ಎಸಿ ಸಿಗುತ್ತೆ ಸರ್. ಗಾಡಿ ತುಂಬಾ ಒಳ್ಳೆ ಮೇಂಟೈನ್ ಆಗಿದೆ. ಐವಿ ಟೆಕ್ ಇಂಜಿನ್ ನಲ್ಲಿ ನಿಮ್ಗೆ 17 miles ಮಿಸ್ ಆಗಲ್ಲ ಸರ್. 1.5 ಇಂಜಿನ್ ಬರೋದು ಇದು. ವುಡ್ಡಿಂಗ್ ಫಿನಿಶಿಂಗ್ ಎಲ್ಲ ಬರುತ್ತೆ. ಒನ್ ಆಫ್ ದಿ ಲಕ್ಸುರಿ ಗಾಡಿ ಹೇಳ್ಬೋದು ಸರ್ ನೀವು ಹೋಂಡಾ ಸಿಟಿಗೆ. ಸೊ ಇನ್ನೊಂದು ಡಿಫಾಗರ್ ಕೂಡ ಅವೈಲೇಬಲ್ ಇದೆ ವೆಹಿಕಲ್. ಸೊ ಫ್ಯೂಯಲ್ ಪೆಟ್ರೋಲ್ ಅಲ್ಲ ಸರ್ ಇದು? ಸರ್ ಪ್ಯೂರ್ ವೇರಿಯಂಟ್ ಪೆಟ್ರೋಲ್ ಸರ್. ಸೊ ಮೈಲೇಜ್ ಅಂದ್ರೆ ಸರ್ ಹೇಳಿದ್ರೆ 17 ಬರುತ್ತೆ? ಖಂಡಿತ ಸರ್, ಹೈವೇ ನಲ್ಲಿ ಬರುತ್ತೆ ಸರ್. ಓಕೆ, ಸೊ ಈ ವೆಹಿಕಲ್ ಏನು ಕೋಟ್ ಮಾಡ್ತಿದ್ದೀರಾ ಸರ್? ಕೋಟಿಂಗ್ ಪ್ರೈಸ್ ಬನ್ನಿ 2 lakhs ಇದೆ ಸರ್. ಫೈನಲ್ ನಿನ್ಯೂವರ್ಸ್ ಗೆ 1,80,000 ಗೆ ಮುಗಿಸ್ಕೊಡ್ತೀನಿ ವಿತ್ ಆಫರ್ ಜೊತೆ ಸರ್. 1,80,000 ಗೆ ನಿಮ್ಗೆ ಒಂದು ಹೋಂಡಾ ಸಿಟಿ ZX ಸಿಗ್ತದೆ, ಅದು 2005 ಮಾಡೆಲ್ ಸರ್. ಸೊ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಫ್ರೆಶ್ ಇದೆ ಸರ್, ರನ್ನಿಂಗ್ ಇದೆ. ಓಕೆ ನೋಡಿ, ಫ್ರೆಶ್ ಎಫ್ ಸಿ ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ ಸರ್, ಮುಂದೆ ಒಂದು ಸ್ಯಾಂಟ್ರೋ ಇದೆ, ಇದ್ರ ಡಿಟೇಲ್ಸ್ ಸರ್? ಸ್ಯಾಂಟ್ರೋ ಜಿಂಕ್ ಸರ್ ಇದು. ಗಾಡಿ ಬನ್ನಿ ಒರಿಜಿನಲ್ ಪೇಂಟ್ ನಲ್ಲಿ ಇದೆ. ಓಕೆ ಓಕೆ, ಜಿಂಕ್ ಇದು. ಟೈರ್ ಕಂಡೀಷನ್ ನೀವು ನೋಡ್ಬೋದು ಸರ್, ಅಪ್ ಟು 80-70% ಇದೆ ಆಲ್ಮೋಸ್ಟ್. ಬಾಡಿ ಲೈನ್ ಕೂಡ ನೋಡಬಹುದು, ಚೆನ್ನಾಗಿ ಮೇಂಟೈನ್ ಮಾಡಿದೆ. ಸೊ ವಿಂಟಿಯ ಫೀಚರ್ಸ್ ಸರ್ ಇದಕ್ಕೆ? ಸರ್ ಡಬಲ್ ಪವರ್ ವಿಂಡೋ ಸಿಗುತ್ತೆ, ಪವರ್ ಸ್ಟೇರಿಂಗ್, ಮ್ಯೂಸಿಕ್ ಸಿಸ್ಟಮ್ ಸಿಗುತ್ತೆ ಸರ್ ನಿಮಗೆ. ಒರಿಜಿನಲ್ ಸೀಟ್ ಕವರ್ ಮೇಂಟೈನ್ ಆಗಿದೆ ಕಂಪ್ನಿಯಿಂದ. ಗಾಡಿ ಬನ್ನಿ ರೆಕಾರ್ಡೆಡ್ 78 ಓಡಿದೆ ಸರ್. ಓಕೆ, 78,000 ರಿವನ್ ಆಗಿದೆ. ಒಂದು ಸ್ಯಾಂಟ್ರೋ ಇದೆ, ನಿಮಗೆ ಬಾಡಿ ಲೈನ್ ಕೂಡ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಈ ವೆಹಿಕಲ್ ಏನು ಕೋಟ್ ಮಾಡ್ತೀರಾ ಸರ್? ಕೋಟಿಂಗ್ ಪ್ರೈಸ್ ಬನ್ನಿ 1,80,000 ಇದೆ ಸರ್. ಓಕೆ, ಇನ್ವರ್ಸ್ ಗೆ ಒಂದೇ ಪ್ರೈಸ್ ವಿತ್ ಆಫರ್ ಜೊತೆ 1,65,000 ಗೆ ಮುಗಿಸ್ಕೊಡ್ತೀನಿ ಸರ್ ಸ್ಯಾಂಟ್ರೋ. ಓಕೆ, 1,07 ಮಾಡೆಲ್, ಫ್ರೆಶ್ ಎಫ್ ಸಿ ಇನ್ಸೂರೆನ್ಸ್ ಇದೆ 7 ಮಾಡೆಲ್ಗೆ. ಓಕೆ, ಎಫ್ ಸಿ ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದೆ ನಿಮಗೆ. 1,65,000 ಎಲ್ಲ ಫೈನಲ್ ಮಾಡ್ತೀರಾ? ಓಕೆ ಸರ್.